ಮತ್ತೆ ನಾವು ಯೂದನ್ನು ಬರೆದ ಪತ್ರಿಕೆ ಬುಕ್ ಆಫ್ ಜೂಡ್ ವರ್ಸಸ್ 20-23 ಇಪ್ಪತ್ತನೇ ವಚನದಿಂದ 23ನೇ ವಚನದವರೆಗೆ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಸಂದೇಹ ಪಡುವ ಕೆಲವರಿಗೆ ಕರುಣೆಯನ್ನು ತೋರಿಸಿರಿ, ಅವರನ್ನು ಬೆಂಕಿಯ ಬಾಯೊಳಗಿಂದ ಎಳಕೊಂಡು ರಕ್ಷಿಸಿರಿ. ಕೆಲವರನ್ನು ಭಯಯುಕ್ತರಾಗಿ ಕರುಣಿಸಿರಿ, ಹೊಲಸು ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಯನ್ನು ಅಸಹಿಸಿರಿ. ಕಳೆದ ವಾರ ನಾವು 19ನೇ ವಚನವನ್ನ ಪೂರೈಸಿದ್ದೇವೆ. ಅಲ್ಲಿ ಭೇದಗಳನ್ನು ಉಂಟು ಮಾಡುವವರು, ನಾನು ಅದನ್ನ ಮುಂಚಿತವಾಗಿ ಮಾಡಿದ್ದೆ ಕಳೆದ ವಾರ. ಭೇದಗಳನ್ನು ಉಂಟು ಮಾಡುವವರು ಪ್ರಾಕೃತ ಮನುಷ್ಯರು, ದೇವರಾತ್ಮ ಇಲ್ಲದವರು, ಇದನ್ನೆಲ್ಲ ಮೊದಲೇ ನಾವು ಮಾಡಿದ್ದೇವೆ. ಅದರಿಂದ ನಾನು ಕಳೆದ ವಾರ ಇದೊಂದು ಮಾತ್ರ ಮಾಡಿ ನನ್ನ ಮುಂದಕ್ಕೆ ನಾನು ಬಂದಿದ್ದೇನೆ. ಈ ಭೇದಗಳನ್ನುಂಟು ಮಾಡುವಂಥದ್ದು ಸಭೆಗಳಲ್ಲಿ ವಿಶ್ವಾಸಿಗಳು ಭ್ರಷ್ಟರಾಗಿ ಹೋಗುವ ಮೂಲಕವಾಗಿ ಸಭೆಗಳಲ್ಲಿ ತಮ್ಮನ್ನ ತಮ್ಮನ್ನ ಹೆಚ್ಚಿಸಿಕೊಳ್ಳಿಕ್ಕೋಸ್ಕರವಾಗಿ, ತಮಗೆ ಪ್ರಾಮುಖ್ಯತೆಯನ್ನು ಪಡಲಿಕ್ಕೋಸ್ಕರವಾಗಿ ಭ್ರಷ್ಟತೆಯಿಂದ ಭೇದಗಳನ್ನು ಉಂಟು ಮಾಡುವಂತರಾಗಿರ್ತಾರೆ ಎಂಬುದನ್ನ ಕಳೆದ ವಾರ ನಾವು ದೇವರ ವಾಕ್ಯದಲ್ಲಿ ನಾವು ನೋಡಿದು. ಅಲ್ಲಿ ನಾಯಕರ ಪಾತ್ರ ಏನು, ಸಭಿಕರ ಪಾತ್ರ ಏನು ಎಂಬುದನ್ನು ಕೂಡ ನಾವು ಸ್ಪಷ್ಟವಾಗಿ ನೋಡಿದ್ದೇವೆ. ಈ ದಿವಸ ನಾವು 20ನೇ ವಚನಕ್ಕೆ ಬರುವಾಗ ಹೀಗೆ ಬರೀತಾನೆ, ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದಿರಿ. ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಗಮನಿಸ್ರಿ. ಈ ನಂಬಿಕೆ ಅಂತ ಹೇಳುವಾಗ ನಾವು ದೇವರ ವಾಕ್ಯದಲ್ಲಿ ಓದುವಾಗ ಹೀಬ್ರೂಸ್ ಚಾಪ್ಟರ್ 11:1, ನಂಬಿಕೆ ಇಲ್ಲದೆ ಯಾರೂ ದೇವರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯತೆ ಇಲ್ಲ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಅಂತ ನಂಬಬೇಕು. ದೇವರು ನಂಬಿಕೆಯನ್ನ ಮೆಚ್ಚುತ್ತಾನೆ ಎಂಬುದಾಗಿ ಅಲ್ಲಿ ಓದ್ತೇವೆ. ಮತ್ತೆ ನಮಗೆ ಉಂಟಾಗುವಂತ ರಕ್ಷಣೆ ಕೂಡ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ, ಎಫೆಸಿಯನ್ಸ್ ಚಾಪ್ಟರ್ 2:8-9. ಮತ್ತೆ ಒಂದು ಯೋಹಾನ್ ಬರೆಸುವಾರ್ತೆ 1:12 ವಚನ, ಯಾರ್ಯಾರು ಆತನ ಅಂಗೀಕರಿಸಿದ್ರು, ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರೆಲ್ಲರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ನಂಬಿಕೆ ಇಲ್ಲದೆ ನಾವು ದೇವರನ್ನ ಮೆಚ್ಚಿಸ್ಲಿಕ್ಕೆ ಸಾಧ್ಯತೆ ಇಲ್ಲ, ದೇವರ ಮಕ್ಕಳಾಗ್ಲಿಕ್ಕೆ ಸಾಧ್ಯತೆ ಇಲ್ಲ. ನಂಬಿಕೆ ಅನ್ನುವಂಥದ್ದು ಒಬ್ಬ ವಿಶ್ವಾಸಿಯಲ್ಲಿ ಇರಬೇಕಾದಂತ ಅಮೂಲ್ಯವಾದ ಸಂಗತಿ. ಈ ನಂಬಿಕೆಯನ್ನ, ಅತಿ ಪರಿಶುದ್ಧವಾದ ನಂಬಿಕೆಯನ್ನ ನೀವು ಏನ್ ಮಾಡ್ರಿ, ಆಧಾರ ಮಾಡಿಕೊಂಡು ನಂಬಿಕೆಯಲ್ಲಿ ಜೀವಿಸ್ರಿ ಎಂಬುದಾಗಿ ಇಲ್ಲಿ ಯೂದನು ಬರೀತಾನೆ. ಈಗ ಈ ನಂಬಿಕೆ ಅಂತ ಹೇಳುವಾಗ ನಂಬಿಕೆಯ ಅನೇಕ ಭಾಗಗಳು ಉಂಟು. ನಂಬಿಕೆಯಲ್ಲಿ ಅನೇಕ ವಿಧವಾದ ನಂಬಿಕೆಯು ಉಂಟು. ಈ ದಿವಸ ನಾನು ಒಂದು ರೀತಿಯ ನಂಬಿಕೆಯನ್ನು ತಗೊಳ್ತೇನೆ. ಅದು ಯಾವ ನಂಬಿಕೆ, ದಯಮಾಡಿ ಹೀಬ್ರೂಸ್ ಚಾಪ್ಟರ್ 11:26-27 ದಯಮಾಡಿ ಓದ್ರಿ. ಹೀಬ್ರೂಸ್ ಚಾಪ್ಟರ್ 11:26-27. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು, ಯಾಕಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಅವನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ. ಅವನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತವನ್ನ ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ. ಗಮನಿಸ್ರಿ, ಇಲ್ಲಿ ಮೋಶೆ, ಆ ಮೋಶೆಯ ಬಗ್ಗೆ ಅವನ ನಂಬಿಕೆ ಬಗ್ಗೆ ಬರೀತಾ ಇದ್ದಾನೆ. ಇಬ್ರಿಯ ಗ್ರಂಥಕರ್ತನು ಮೋಶೆಯ ನಂಬಿಕೆ ಬಗ್ಗೆ ಬರೀತಾ ಇದ್ದಾನೆ. ಮೋಶೆ ಐಗುಪ್ತವನ್ನ ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತವನ್ನ ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ. ಈ ನಂಬಿಕೆ ಅನ್ನುವಂಥದ್ದು ನಮಗೆ ಮನುಷ್ಯರ ಬಾಯದಿಂದ ತಪ್ಪಿಸುವಂಥದ್ದು. ಯಾರು ನಿಜವಾದ ನಂಬಿಕೆ ಇದ್ದರೆ ಅವರಿಗೆ ಧೈರ್ಯ ಇರುವಂತದ್ದಾಗಿದೆ, ಅವರು ಧೈರ್ಯವಾಗಿ ನಿಲ್ತಾರೆ, ಎದುರಿಸಿ ನಿಲ್ಲುವಂತವರಾಗಿರ್ತಾರೆ. ಇಲ್ಲಿ ಈ ದಿವಸ ನಾವು ಈ ಧೈರ್ಯದಾಯಕವಾದಂತ ನಂಬಿಕೆ, ಯಾಕಂದ್ರೆ ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತವನ್ನ ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ. 2 ಸಲ ಐಗುಪ್ತ ಬಿಟ್ಟ ಅವನು, ಅಲ್ವೇ? ನೋಡ್ರಿ, ಮೊದಲನೇ ಸಲ ಯಾವಾಗ ಬಿಟ್ಟ ಮೋಶೆ? ಎಕ್ಸೋಡಸ್ ಚಾಪ್ಟರ್ 2
ವಿಮೋಚನ ಕಾಂಡ ಎರಡನೇ ಅಧ್ಯಾಯ 14 ಮತ್ತೆ 15 ವಚನ. ಆ ಮನುಷ್ಯನು ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಇಟ್ಟವರು ಯಾರು? ಆ ಐಗುಪ್ತವನ್ನು ಕೊಂದು ಹಾಕಿದಂತೆ ನನ್ನನ್ನು ಕೊಂದು ಹಾಕಬೇಕೆಂದಿದ್ದೀಯೋ ಅಂದನು. ಈ ಮಾತನ್ನು ಕೇಳಿ ಮೋಶೆ ಆ ಕಾರ್ಯವು ಬಯಲಿಗೆ ಬಂತಲ್ಲ ಅಂದುಕೊಂಡು ಅಂಜಿದನು. ನಡೆದ ಸಂಗತಿಯು ಫರೋಹನ್ಗೆ ತಿಳಿದು ಬಂದಾಗ ಅವನು ಮೋಶೆಯನ್ನು ಕೊಲ್ಲಿಸಬೇಕೆಂದು ಆಲೋಚಿಸಿದ್ದರಿಂದ ಮೋಶೆ ಫರೋಹನ ಬಳಿಯಿಂದ ಓಡಿ ಹೋಗಿ ಮಿದ್ಯಾನ್ ದೇಶವನ್ನು ಸೇರಿದನು. ಅಲ್ಲಿ ಇಲ್ಲಿ ಮೋಶೆ ಪ್ರಥಮ ಸಲ ಐಗುಪ್ತವನ್ನು ಬಿಟ್ಟಿದ್ದು ಭಯದಿಂದ. ಈ ವಾಕ್ಯ ಭಾಗದಲ್ಲಿ ಗಮನಿಸ್ತೀರಿ ನೀವು ಏನಾಯ್ತು, ಒಬ್ಬ ಇಬ್ರಿಯನು ಐಗುಪ್ತನು ಜಗಳವಾಡುವುದನ್ನು ನೋಡಿದಂತ ಮೋಶೆ ಇಬ್ರಿಯನ್ನ ಬಿಡಿಸ್ಲಿಕ್ಕೋಸ್ಕರವಾಗಿ ಐಗುಪ್ತನನ್ನು ಹೊಡಿತಾನೆ. ಐಗುಪ್ತನು ಸತ್ತು ಹೋಗ್ತಾನೆ, ಅವನ ಶವವನ್ನು ಹೊಯ್ಗೆಯಲ್ಲಿ ಬಚ್ಚಿಡ್ತಾನೆ. ಯಾರಿಗೂ ಗೊತ್ತಾಗ್ಲಿಲ್ಲ ಅಂತ ತಿಳ್ಕೊಳ್ತಾನೆ. ಆದರೆ ಮಾರನೇ ದಿವಸ ಅವನ ಜನರೇ ಇಬ್ರಿಯರೇ ಜಗಳ ಆಡುವುದನ್ನ ಬಿಡಿಸ್ಲಿಕ್ಕೆ ಹೋಗುವಾಗ ಅವರು ನಿನ್ನೆ ನೀನು ಐಗುಪ್ತನನ್ನು ಕೊಂದಂತೆ ನನ್ನನ್ನು ಕೊಲ್ಬೇಕು ಅಂತ ಹೇಳುವಾಗ ಇದು ಗುಪ್ತವಾಗಿದ್ದ ಸಂಗತಿ ರಟ್ಟಾಯ್ತು ಅಂತ ತಿಳುವಾಗ ಹೆದರ್ತಾನೆ. ಎರಡು, ಫರೋಹನು ಈ ವಿಚಾರ ಗೊತ್ತಾಗಿ ಮೋಶೆಯನ್ನ ಕೊಲ್ಲಬೇಕು ಅಂತ ಇರುವುದಂತ ಸಮಾಚಾರ ಗೊತ್ತಾಗ್ಲಾಗಿ ಐಗುಪ್ತವನ್ನ ಬಿಟ್ಟು ಹೋಗ್ತಾನೆ. ಆದ್ರೆ ಇಬ್ರಿಯ ಬರೆದ ಪತ್ರಿಕೆ 11:27 ವಚನದಲ್ಲಿ ಹೇಳ್ತಾ ಇರುವಂತ ಐಗುಪ್ತವನ್ನ ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತವನ್ನ ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ ಅಂತ ಹೇಳುವಂತದ್ದು ಈ ಪ್ರಥಮ ಸಲ ಅವನು ಐಗುಪ್ತದಿಂದ ಹೋದಂತ ಸಂಗತಿ ಅಲ್ಲ. ಏನಾಯ್ತು, ಮೋಶೆ ಐಗುಪ್ತವನ್ನ ಬಿಟ್ಟು ಹೋದ, ಮಿದ್ಯಾನ್ ದೇಶಕ್ಕೆ ಹೋದ. ಮಿದ್ಯಾನ್ ದೇಶಕ್ಕೆ ಹೋದ್ಮೇಲೆ ನಿಮಗೆ ಗೊತ್ತಿದೆ, ಇತ್ರೋವನ ಮನೆಯಲ್ಲಿ ಇದ್ದ ಇತ್ರೋವನ ಹೆಣ್ಣು ಮಗಳನ್ನು ಮದುವೆ ಆದ. ಅಲ್ಲೇ ಅವನು 40 ವರ್ಷ ಅಲ್ಲಿ ಅವನು ಅವನ ಇತ್ರೋವನ ಕುರಿಗಳನ್ನು ಮೇಯಿಸಿಕೊಂಡು ಅಲ್ಲೇ ಇದ್ದ. ಈಗ ಕರ್ತನ ದರ್ಶನ ಆಯ್ತು. ಅವನು ಕರ್ತನ ದರ್ಶನ ಆಗಿ ಕರ್ತನ ಏನ್ ಹೇಳ್ದ ಅವನಿಗೆ? ವಿಮೋಚನ ಕಾಂಡ 3:18 ವಚನ, ಎಕ್ಸೋಡಸ್ ಚಾಪ್ಟರ್ 3:18. ಅವರು ನಿನ್ನ ಮಾತಿಗೆ ಕಿವಿಗೊಡುವರು. ನೀನು ಇಸ್ರಾಯೇಲರ ಹಿರಿಯರು ಐಗುಪ್ತ ದೇಶದ ಅರಸನ ಬಳಿಗೆ ಹೋಗಿ ಅವನಿಗೆ ಇಬ್ರಿಯರ ದೇವರಾಗಿರುವ ಯಹೋವನು ನಮಗೆ ಪ್ರತ್ಯಕ್ಷನಾದನು, ಆದ್ದರಿಂದ ನಾವು ಅರಣ್ಯದಲ್ಲಿ 3 ದಿನದ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯಹೋವನಿಗೋಸ್ಕರ ಯಜ್ಞ ಮಾಡಬೇಕಾಗಿದೆ, ಅಪ್ಪಣೆಯಾಗಬೇಕೆಂದು ಕೇಳಿಕೊಳ್ಳಿರಿ. ಐಗುಪ್ತದ ಅರಸನು ಈಗ ಮೋಶೆಯನ್ನ ದೇವರು ಅರಣ್ಯದಲ್ಲಿ ಅವನನ್ನು ಸಂಧಿಸಿ ಅವನಿಗೆ ಹೇಳ್ತಾನೆ, ಮೋಶೆ ನಾನು ನಿನ್ನನ್ನು ಐಗುಪ್ತ ದೇಶಕ್ಕೆ ಕಳಿಸ್ತೇನೆ, ನನ್ನ ಜನರು ಬಿಟ್ಟಿ ಕೆಲಸ ಮಾಡುವಂತ ಕೂಗು ನನಗೆ ಮುಟ್ಟದೆ, ನೀನು ಏನ್ ಮಾಡಬೇಕು ಅವರನ್ನ ಬಿಡಿಸ್ಕೊಂಡು ಬರಬೇಕು. ಮೋಶೆ ಐಗುಪ್ತ ದೇಶ ಮೋಶೆ ಹೊಸ್ತೇನಲ್ಲ ಅವನಿಗೆ, ಮೋಶೆ ಐಗುಪ್ತವನ್ನ ದಿಂದಲೇ ಬಂದಿರುವಂತವನು. ಅಲ್ಲಿ ಫರೋಹನಿಗೆ ಹೆದರಿನೇ ಆತನು ಬಂದಿದ್ದಾನೆ, ಐಗುಪ್ತರಿಗೆ ಹೆದರಿ ಬಂದಿದ್ದಾನೆ, ಕೊಲೆ ಮಾಡಿ ಬಂದಂತ ವ್ಯಕ್ತಿ ಅದು. ಅನಿರೀಕ್ಷಿತವಾದ ಕೊಲೆ ಆದ್ರೂ ಕೂಡ ಆ ಜನರು ತನ್ನನ್ನು ವಿರೋಧಿಸ್ತಾರೆ, ತನ್ನನ್ನು ಕೊಲ್ತಾರೆ ಎಂಬ ಭಯದಿಂದಲೇ ಆತನು ಮಿದ್ಯಾನ್ ದೇಶಕ್ಕೆ ಓಡಿ ಬಂದಿದ್ದಾನೆ. ಈಗ ಕರ್ತನು ಪ್ರತ್ಯಕ್ಷನಾಗಿ ಅವನಿಗೆ ಹೇಳ್ತಾನೆ, ನೀನು ಯಾವ ಸ್ಥಳದಿಂದ ಓಡಿ ಬಂದಿದ್ಯೋ, ಪ್ರಾಣ ಭಯದಿಂದ ಬಂದಿದ್ಯೋ, ಅದೇ ಸ್ಥಳಕ್ಕೆ ಯಾರು ನಿನ್ನನ್ನು ಕೊಲ್ಬೇಕಂದಿದ್ದಾರೋ ಅದೇ ಫರೋಹನ ಮುಂದೆ ಹೋಗ್ಬೇಕು ಅಂತ ಹೇಳ್ತಾರೆ. ಹೋದನ ಇವನು ಮೋಶೆ. ಈಗ ದೇವರು ಹೇಳ್ತಾ ಇದ್ದಾನೆ ಅವನಿಗೆ, ಗಮನಿಸ್ರಿ, ಮೋಶೆ ದೇವರ ಮಾತಿಗೆ ಒಪ್ಪಿಗೆ ಮಾಡಿ ಇವನು ಎಲ್ಲಿಗೆ ಬಂದ? ಐಗುಪ್ತಕ್ಕೆ ಬಂದ. ಏನಾಯ್ತು? ಎಕ್ಸೋಡಸ್ ಚಾಪ್ಟರ್ 5:1. ಬಳಿಕ ಮೋಶೆ ಆರೋನರು ಫರೋಹನ ಸನ್ನಿಧಿಗೆ ಹೋಗಿ, ಇಸ್ರಾಯೇಲರ ದೇವರಾದ ಯೆಹೋವನು ನನ್ನ ಜನರು ನನಗಾಗಿ ಅರಣ್ಯದೊಳಗೆ ಜಾತ್ರೆ ನಡೆಸುವಂತೆ ಅವರಿಗೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದಾನೆ ಅಂದರು. ಅದಕ್ಕೆ ಫರೋಹನು, ಅವರು ಅವನಿಗೆ, ಇಬ್ರಿಯರ ದೇವರು ನಮ್ಮನ್ನು ಎದುರುಗೊಂಡನು, ಅಪ್ಪಣೆಯಾದರೆ ನಾವು ಅರಣ್ಯದಲ್ಲಿ 3 ದಿವಸ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಮಾಡಿ ಬರುವೆವು, ಮಾಡದೆ ಹೋದರೆ ಆತನು ನಮ್ಮನ್ನು ವ್ಯಾಧಿಯಿಂದಲೋ ಕತ್ತಿಯಿಂದಲೋ ಸಂಹಾರ ಮಾಡಾನು ಎಂದು ಹೇಳಿದರು. ಗಮನಿಸ್ರಿ, ಏನಾಯ್ತು, ಮೋಶೆ ಐಗುಪ್ತದಿಂದ ಓಡಿ ಬಂದಿದ್ದು ಪ್ರಾಣ ಭಯದಿಂದ. ಈ 40 ವರ್ಷದ ನಂತರ ದೇವರು ಅವನನ್ನ ಕಳಿಸ್ತಾನೆ, ನೀನು ಐಗುಪ್ತಕ್ಕೆ ಹೋಗ್ಬೇಕು,
ನಾನು ನಿನ್ನ ಜೊತೆಯಲ್ಲಿರ್ತೇನೆ, ನೀನು ಹೆದರಬೇಡ, ನಾನು ನಿನ್ನ ಜೊತೆಯಲ್ಲಿರ್ತೇನೆ, ನೀನು ಹೋಗಿ ನನ್ನ ಜನರನ್ನು ಬಿಡಿಸ್ಬೇಕು. ಬಿಡಿಸಬೇಕಾದ್ರೆ ನೀನು ಏನ್ ಮಾಡ್ಬೇಕು, ನೀನು ನಿಮ್ಮ ಹಿರಿಯರು ಇಸ್ರಾಯೇಲ ಹಿರಿಯರು ಫರೋನ ಮುಂದೆ ಹೋಗ್ಬೇಕು. ಫರೋನ ಮುಂದೆ ಹೋಗಿ ನಮ್ಮ ದೇವರು ಹೇಳಿದ್ದಾನೆ ಅರಣ್ಯದಲ್ಲಿ 3 ದಿವಸ ಪ್ರಯಾಣ ಬೆಳೆಸಿ ನಮ್ಮ ದೇವರಿಗೆ ಜಾತ್ರೆ ಮಾಡ್ಲಿಕ್ಕೆ ನಮಗ ಅನುಮತಿ ಕೊಡಬೇಕು ಅಂತ ನೀನು ಕೇಳ್ಬೇಕು. ಅವರು ನಿನ್ನನ್ನು ಕಳಿಸಿ ಕೊಡುವಾಗ ನೀನು ಅವರನ್ನ ಬಿಡಿಸಿ ತರಬೇಕು ಅಂತ ಹೇಳಿ ಕಳಿಸ್ತಾನೆ. ಈಗ ಮೋಶೆ ಕರ್ತನ ಮಾತನ್ನು ಕೇಳಿಸಿಕೊಂಡ, ಅದನ್ನ ನಂಬಿದ. ನಂಬಿದ ಅಂತ ಹೇಗೆ ಗೊತ್ತು ನಮಗೆ? ಅವನ ಕಾರ್ಯ ಏನ್ ಮಾಡ್ತಾ ಇದ್ದಾನೆ? ದೇವರು ತನಗೆ ಹೇಳಿದ್ದನ್ನ ಅಲ್ಲಿ ಕೇಳಿದ, ಇಲ್ಲಿ ಅರಣ್ಯದಲ್ಲಿ. ಈಗ ಅದನ್ನ ನಂಬಿದ್ರಿಂದಲೇ ನೀವು ರೋಮನ್ಸ್ ಚಾಪ್ಟರ್ 10:17 ದಯ ಮಾಡಿ ಓದ್ರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10:17 ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಸಾರಿದ ವಾಕ್ಯಕ್ಕೆ ನಂಬಿಕೆ ಆಧಾರ. 14 ಸೇಮ್ ಚಾಪ್ಟರ್ ವರ್ಸ್ 14. ಆದರೆ ಸಾರೋರಿಲ್ಲದೆ ಕೇಳುವುದು ಹೇಗೆ? ಈಗ ಮೋಶೆ ದೇವರ ಮಾತನ್ನು ಕೇಳಿಸಿಕೊಂಡ, ಅದರ ಮೇಲೆ ನಂಬಿಕೆ ಇಟ್ಟು ಆ ನಂಬಿಕೆಯನ್ನ ಕಾರ್ಯದಲ್ಲಿ ತೋರಿಸ್ತಾನೆ. ಯಾವ ಪರೋಹನನು ಯಾವ ದೇಶದಲ್ಲಿ ಆತನು ಹೆದರಿ ಓಡಿ ಬಂದಿದ್ನೋ ಅದೇ ಪರೋಹನ ಮುಂದೆ ಹೋಗಿ ನಿಂತಿದ್ದಾನೆ. ನಿಂತುಕೊಳ್ಳುವಾಗ ಪರೋಹನನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಯಾರ ಮುಂದೆ ನಿಂತಿದ್ದಾನೆ ಅವನು? ನೀವು ಗಮನಿಸ್ರಿ ದಯಮಾಡಿ ನನ್ನ ಜೊತೆಯಲ್ಲಿ ಎಕ್ಸೋಡಸ್ ಚಾಪ್ಟರ್ 14:6-7 ದಯಮಾಡಿ ಓದ್ರಿ. ಯಾರ ಮುಂದೆ ನಿಂತಿದ್ದಾನೆ ಅವನು? ಮೋಶೆ. ಫರೋಹನ ಶಕ್ತಿ. ಆಗ ಫರೋಹನು ತನ್ನ ರಥಬಲವನ್ನು ಸಿದ್ಧಪಡಿಸಿಕೊಂಡು ತನ್ನ ಭಟರೊಡನೆ ಹೊರಟನು. ಶ್ರೇಷ್ಠವಾದ 600 ರಥಗಳನ್ನು ಐಗುಪ್ತ ದೇಶದ ಎಲ್ಲಾ ರಥಗಳನ್ನು ತೆಗೆದುಕೊಂಡು ಹೋದನು. ಆ ಎಲ್ಲಾ ರಥಗಳಲ್ಲಿ ಭಟರಿದ್ದರು. ಯೆಹೋವನು ಐಗುಪ್ತ ದೇಶದ ಅರಸನಾದ ಫರೋಹನ ಹೃದಯವನ್ನು ಕಠಿಣಪಡಿಸಿದ್ದರಿಂದ ಅವನು ಇಸ್ರಾಯೇಲರನ್ನು ಬೆನ್ನಟ್ಟಿ ಹೋದನು. ಇಸ್ರಾಯೇಲರ್ ಆ ದಿವಸಗಳಲ್ಲಿ 600 ಶ್ರೇಷ್ಠ ರಥಗಳು, ಅರೆ 600 ರಥ ಮಾತ್ರವಲ್ಲ, ಬೇಕಾದಷ್ಟು ರಥಗಳು ಇದ್ವು ಅವನ ಹತ್ರ. ಪ್ರತಿಯೊಂದು ರಥದಲ್ಲಿ ರಥವನ್ನ ಓಡಿಸುವಂತ ಭಟರು, ಯುದ್ಧ ನಿಪುಣರಾದಂತ ಸೈನಿಕರು ಇದ್ರು. ಇಂಥ ಒಂದು ಭಯಂಕರವಾದ ಬಲಿಷ್ಠವಾದಂತ ಸೇನೆಯನ್ನು ಹೊಂದಿರುವಂತ ಆ ದಿವಸದಲ್ಲಿ ಪ್ರಪಂಚದಲ್ಲೇ ಸೂಪರ್ ಪವರ್ ಎನಿಸಿಕೊಂಡಂತ ಆ ಸೂಪರ್ ಪವರ್ಗೆ ನಾಯಕನಾದಂತ ಫರೋಹನ ಮುಂದೆ ಒಬ್ಬ ಕುರುಬನಾದಂತ ಒಬ್ಬ ವ್ಯಕ್ತಿ, ಇವನ ಕೈಯಲ್ಲಿ ಏನೂ ಇಲ್ಲ. ಇವನ ಕೈಯಲ್ಲಿ ಒಂದು ಕೋಲ್ ಬಿಟ್ರೆ ಒಂದು ಕಂಬಳಿಯನ್ನು ಹೊದ್ದುಕೊಂಡು ಹೋಗಿ ಆ ಫರೋಹನ ಮುಂದೆ ನಿಂತಿದ್ದಾನೆ. ಫರೋಹನ ಮುಂದೆ ನಿಂತು ಹೇಳ್ತಾನೆ, ಫರೋಹನೇ, ನನ್ನ ದೇವರು ಹೇಳಿದ್ದಾನೆ ನೀನು ನನ್ನ ಜನರನ್ನ ಬಿಡುಗಡೆಗೊಳಿಸ್ಬೇಕು. ಅವರು ನಾವು 3 ದಿನ ಹೋಗಿ ಕರ್ತನಿಗೆ ನಮ್ಮ ಕರ್ತನಿಗೆ ನಾವು ಯಜ್ಞವನ್ನ ಮಾಡಿ ಜಾತ್ರೆಯನ್ನು ಮಾಡಿ ಬರಬೇಕು, ಇಲ್ಲೇ ಹೋದ್ರೆ ನಮ್ಮ ದೇವರು ನಮ್ಮನ್ನ ವ್ಯಾಧಿಯಿಂದ ಕೊಲ್ತಾನೆ ಅಂತ ಹೇಳ್ತಾನೆ. ಆ ಹೋಗಿ ಅವನ ಮುಂದೆ ನಿಂತು ಹೇಳುವಂತ ಈ ಧೈರ್ಯ, ಈ ಯಾವುದ್ರಿಂದ ಬಂತು ಇವನಿಗೆ? ಇವನಲ್ಲಿರುವಂತ ನಂಬಿಕೆ. ಕರ್ತನ ವಾಕ್ಯವನ್ನು ಕೇಳಿದ, ಕರ್ತನ ಹೇಳ್ತಾನೆ ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ ಎಂಬ ಮಾತನ್ನ ನಂಬಿದ. ನಂಬಿ ಒಬ್ಬ ಸೂಪರ್ ಪವರ್, ಅಷ್ಟು ದೊಡ್ಡ ಸೇನೆ ಹೊಂದಿರುವಂತ ಒಬ್ಬ ವ್ಯಕ್ತಿಯ ಮುಂದೆ ಹೋಗಿ ನಿಂತು ನಮ್ಮ ದೇವರು ನೀನು ಬಿಡಬೇಕು ನನ್ನ ಜನರನ್ನ ಅಂತ ಕೇಳ್ತಾನೆ. ಹೋದಾಗ ಹೇಗಿತ್ತು ರಿಸೆಪ್ಷನ್, ಹೇಗಿತ್ತು ಓದ್ರಿ ಚಾಪ್ಟರ್ 5 ಏನ್ ರಿಸೆಪ್ಷನ್ ಇತ್ತು ಅವನಿಗೆ? ಅವನು ಹೋದಾಗ ಯಾವ ರೀತಿ ಸ್ವಾಗತ ಇತ್ತು ಅವನಿಗೆ? ಅದಕ್ಕೆ ಫರೋಹನು, ಯೆಹೋವನೆಂಬವನು ಯಾರು? ನಾನು ಅವನ ಮಾತನ್ನು ಕೇಳಿ ಇಸ್ರಾಯೇಲರನ್ನು ಹೋಗಗೊಳಿಸುವುದೇಕೆ? ಯೆಹೋವನು ಯಾರು ನನಗೆ ಗೊತ್ತಿಲ್ಲ. ಇದು ಮಾತ್ರವಲ್ಲದೆ ಗಮನಿಸ್ರಿ, ಇವನು ಏನ್ ತಿಳ್ಕೊಂಡಿದ್ದ ಮೋಶೆ, ನಾನು ಹೋಗಿ ಫರೋಹನ ಮುಂದೆ ಹೇಳುವಾಗ ದೇವರು ಅವನ ಮನಸ್ಸನ್ನ ಇದ್ ಮಾಡ್ತಾನೆ, ಅವನು ಬಹಳ ಬೆಲೆ ಕೊಡ್ತಾನೆ ಅಂತ ಹೇಳಿದ್ರೆ, ಇವನು ಹೋಗಿ ನಿಂತ್ಕೊಂಡಾಗ ಫರೋಹನ ಹೇಳ್ತಾನೆ ಯಾರು ಅವನು ಯೆಹೋವನನ್ನು, ಯಾರು ಆತನ ಗೊತ್ತಿಲ್ಲ ನನಗೆ, ಆತ ಹೇಳ್ಬಿಟ್ಟ ಅಂದ್ರೆ ನಾನು ಬಿಟ್ಬಿಡ್ಬೇಕಾ ಅಂತ ಹೇಳ್ತಾನೆ.
ಒಂದು ವೇಳೆ ಒಬ್ಬ ವ್ಯಕ್ತಿ ಕರ್ತನನ್ನು ನಂಬಿ ಹೋಗಿ ನಿಂತಿದ್ದಾನೆ, ನಿಂತಾಗ ಆ ಸೂಪರ್ ಪವರ್ ಆ ಪರವನು ಯಾರವನು, ಯಹೋವನೆಂಬವನು ಯಾರೋ ನನಗೆ ಗೊತ್ತಿಲ್ಲ, ಹೇಳ್ಬಿಟ್ಟ ಅಂತ ಹೇಳಿ ಬಿಟ್ಬಿಡಕ್ ಆಗುತ್ತ? ಹಾಗಲ್ಲ ಅಂತ ಹೇಳ್ತಾನೆ. ಇಷ್ಟೇ ಅಲ್ಲ, ವರ್ಸ್ 4 and 4 to 7, ವರ್ಸ್ 4 and 7 ಓದ್ರಿ. ಸೇಮ್ ಚಾಪ್ಟರ್ 5, ಎಕ್ಸೋಡಸ್ ಚಾಪ್ಟರ್ 5 ವರ್ಸಸ್ 4 and 7 ದಯಮಾಡಿ ಓದ್ರಿ. ಐಗುಪ್ತರ ಅರಸನು ಅವರಿಗೆ, ಮೋಶೆಯೇ ಆರೋನನೇ, ಈ ಜನರು ತಮ್ಮ ಕೆಲಸವನ್ನು ಬಿಡುವಂತೆ ನೀವು ಯಾಕೆ ಮಾಡುತ್ತೀರಿ? ನಿಮ್ಮ ಬಿಟ್ಟಿ ಕೆಲಸಕ್ಕೆ ನಡೆಯಿರಿ ಎಂದು ಹೇಳಿದನು. ಫರೋನು, ಈ ಜನರು ಬಲು ಹೆಚ್ಚಾದರೂ ನೋಡಿರಿ, ಅವರು ತಮ್ಮ ಬಿಟ್ಟಿ ಕೆಲಸವನ್ನು ಬಿಟ್ಟು ಬಿಡುವುದಕ್ಕೆ ನೀವು ಆಸ್ಪದ ಕೊಟ್ಟದ್ದೇನು ಅಂದನು. ಆ ದಿನದಲ್ಲಿ ಫರೋನು ಬಿಟ್ಟಿ ಮಾಡಿಸುವ ಅಧಿಕಾರಿಗಳಿಗೂ ಮೇಸ್ತ್ರಿಗಳಿಗೂ, ಇನ್ನು ಮೇಲೆ ನೀವು ಆ ಜನರಿಗೆ ಇಟ್ಟಿಗೆ ಮಾಡುವುದಕ್ಕೆ ಹುಲ್ಲನ್ನು ಕೊಡಕೂಡದು, ಅವರೇ ಹೋಗಿ ಹುಲ್ಲನ್ನು ಕೂಡಿಸಿಕೊಳ್ಳಲಿ. ಆದರೂ ಅವರು ಈವರೆಗೆ ಮಾಡಿದ ಇಟ್ಟಿಗೆಗಳ ಲೆಕ್ಕವನ್ನು ಮುಂದೆಯೂ ಒಪ್ಪಿಸಬೇಕು. ಇವನು ಏನ್ ಹೇಳ್ತಾನೆ ಫರೋನು, ಮೊದ್ಲೇ ಏನ್ ಹೇಳ್ತಾನೆ, ನಿನ್ನ ದೇವರು ಯಹೋವನೆಂಬವನು ಯಾರು ಅಂತಲೇ ಗೊತ್ತಿಲ್ಲ ನನಗೆ, ಅವ್ರು ಹೇಳ್ಬಿಟ್ಟ ಅಂದ ಬಿಡಕ್ಕಾಗುತ್ತಾ, ಹೋಗು ಅಂತಾನೆ. ಇವನು ಹೇಳ್ತಾನೆ, ಇಲ್ಲ, ನಮ್ಮ ಕರ್ತನೆ ಹೇಳಿದಾನೆ, 3 ದಿವಸ ನಾವು ಜಾತ್ರೆಗೆ ಹೋಗ್ಬೇಕು, 3 ದಿನ ದೂರ ಪ್ರಯಾಣ ಮಾಡಿ ನಮ್ಮ ಕರ್ತನಿಗೆ ಅರಣ್ಯದಲ್ಲಿ ಜಾತ್ರೆ ಮಾಡಿ ಬರ್ಬೇಕು ಅಂತ ಕೇಳುವಾಗ ಇವನ್ ಏನ್ ಹೇಳ್ತಾನೆ, ನಿಮ್ಗೆ ಕೆಲ್ಸ ಬೇರೆ ಏನಿಲ್ಲ, ನಿಮ್ಗೆ ಕೆಲ್ಸ ಕಡಿಮೆ ಆದಿದ್ದರಿಂದ ನೀವು ಈ ರೀತಿ ಮಾಡ್ತಾ ಇದ್ದೀರಿ ಅಂತ ಹೇಳಿ, ಇನ್ನೂ ಹೆಚ್ಚು ಕೆಲಸವನ್ನು ಕೊಡುವಂತೆ ಮತ್ತೆ ಇವ್ರಿಗೆ ಇಟ್ಟಿಗೆ ಮಾಡ್ಬೇಕು, ಇಟ್ಟಿಗೆ ಮಾಡ್ಲಿಕ್ಕೆ ಹುಲ್ಲನ್ನೇ ಕೊಡಬೇಡಿ, ಅವರೇ ಹುಲ್ಲು ಕಲೆಕ್ಟ್ ಮಾಡ್ಬೇಕು, ಬಟ್ ಕೊಡುವ ಇಟ್ಟಿಗೆಯಲ್ಲಿ ಕಡಿಮೆ ಆಗ್ಬಾರದು ಅಂತ ಹೇಳಿ ಇನ್ನೂ ಕಠಿಣವಾದ ಕಾನೂನನ್ನ ಅವ್ರಿಗೆ ಓಡಿಸ್ತಾನೆ. ಇದು ಇವನಿಗೆ ಸಿಕ್ಕಂತ ರಿಸೆಪ್ಷನ್ ಐಗುಪ್ತ ದೇಶದಲ್ಲಿ. ಫರೋನ ಇವನೇನ್ ತಿಳ್ಕೊಂಡ, ಮೋಶೆ ದೇವರು ನನ್ನನ್ನು ಕಳಿಸಿದ್ದಾನೆ, ದೇವರು ಹೇಳಿದ್ದಾನೆ ನನಗೆ ಅಂತೇಳಿ ಧೈರ್ಯವಾಗಿ ಬಂದ, ನಿಂತ್ಕೊಂಡ. ಫರೋನು ಅವನನ್ನ ಯಾರು ಅವನು ಯಹೋವನು ಮೊದ್ಲೇ ಗದರಿದ. ಆಮೇಲೆ ಏನ್ ಹೇಳ್ತಾನೆ, ನಾನು ನೀನ್ ಹೇಳ್ಬಿಟ್ಟಂತ ಬಿಡೋದಿಲ್ಲ, ನೀನ್ ಇದ್ ಮಾಡಿದ್ರಿಂದ ನಿನ್ ಜನಕ್ಕೆ ಇನ್ನೂ ಹಿಂಸೆ ಕೊಡ್ತೀನಿ ಅಂತೇಳಿ ಇನ್ನೂ ಕಠಿಣವಾದ ಕೆಲಸಕ್ಕೆ ಅವರನ್ನ ದೂಡ್ತಾನೆ. ಇಷ್ಟು ಮಾತ್ರವಲ್ಲ, ಇಸ್ರಾಯೇಲ್ ಜನರ ಅಭಿಪ್ರಾಯ ಏನು, ಹೋಗ್ಲಿ, ಇವನು ಯಾರ ಜನರ ಪರವಾಗಿ ಬಂದಿದ್ದಾನೆ, ಇಸ್ರಾಯೇಲ್ರ ಪರವಾಗಿ ಬಂದಿದ್ದಾನೆ, ಇವರಲ್ಲಿ ಇದ್ದಂತ ಯೂನಿಟಿ ಏನು, ಇವ್ರು ಏನ್ ಹೇಳ್ತಾರೆ, ಯಾವ ಯೂನಿಯನ್ ಇಲ್ಲ, ಇವನ ಕಡೆಯಲ್ಲಿ ಸೈನಿಕರಿಲ್ಲ, ಯಾವ ಜನರ ಬೆಂಬಲ ಇಲ್ಲ ಇವನಿಗೆ, ಏಕಾಂಗಿ ಆಗಿ ಬಂದು ನಿಂತಿದ್ದಾನೆ ಫರೋಹನ ಮುಂದೆ. ಆ ದೊಡ್ಡ ಸೈನ್ಯನ್ನು ಹೊಂದಿರುವಂತ ಆ ಫರೋಹನ ಮುಂದೆ ನಿಂತಿದ್ದಾನೆ, ಅವನು ಅಪ್ಪಣೆ ಕೊಟ್ರೆ ಇವನ ತಲೆಯನ್ನು ತೆಗೆದು ಬಿಡ್ತಾರೆ. ಇದು ಯಾವುದನ್ನಕ್ಕೂ ಹೆದರದೆ ಬಂದು ನಿಂತಿದ್ದಾನೆ ಮೋಶೆ. ಹೋಗ್ಲಿ, ಇವನ ಜನ ಏನ್ ಹೇಳ್ತಾರೆ, ವಿಮೋಚನೆ ಕಂಡ 5ನೇ ದೇವಿ 21ನೇ ವಚನ, ವಿಮೋಚನೆ ಕಂಡ 5ನೇ ದೇವಿ, ಎಕ್ಸೋಡಸ್ ಚಾಪ್ಟರ್ 5 verse 21. ಮೋಶೆ ಆರೋನರನ್ನು ಕಲೆತು ಅವರಿಗೆ, ಫರೋಹನು ಅವನ ಸೇವಕರು ನಮ್ಮನ್ನು ನೋಡಿ ಹೇಸಿಕೊಳ್ಳುವಂತೆ ನೀವು ಮಾಡಿದಿರಿ, ನಮ್ಮನ್ನು ಸಂಹಾರ ಮಾಡುವುದಕ್ಕೆ ಅವರ ಕೈಗೆ ಕತ್ತಿಯನ್ನು ಕೊಟ್ಟ ಹಾಗಾಯಿತು, ಯಹೋವನು ನಿಮ್ಮ ತಪ್ಪನ್ನು ವಿಚಾರಿಸಿ ತನ್ನ ತಕ್ಕ ಶಿಕ್ಷೆಯನ್ನು ವಿಧಿಸಲಿ ಎಂದು ಹೇಳಿದರು. ಗಮನಿಸ್ರಿ, ಯಾರ ಪರವಾಗಿ ಇವನು ಭಯವನ್ನು ಬಿಟ್ಟು ಅಪಾಯವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಫರೋಹನ ಮುಂದೆ ಧೈರ್ಯವಾಗಿ ನಿಂತು ಯಾರ ಪರವಾಗಿ ಮಾತನಾಡ್ತಾ ಇದ್ದಾನೆ, ಅದೇ ಇಸ್ರಾಯೇಲ್ ಜನಾಂಗ ಮೋಶೆ ಆರೋನರನ್ನು ನೋಡಿ, ನಿಮ್ಮಿಂದ ನಮಗೆ ಈ ಪ್ರಾಬ್ಲಮ್ ಜಾಸ್ತಿ ಆಯಿತು, ನಿಮಗೆ ದೇವರು ಶಿಕ್ಷೆ ಮಾಡಲಿ, ನಿಮ್ಮ ಸಹಾಯ ಬೇಡ ಆಗಿತ್ತು ನಮಗೆ, ನೀವು ಬಂದು ನಮ್ಮನ್ನು ಇನ್ನೂ ಕಠಿಣವಾದ ಕೆಲಸಕ್ಕೆ ದಾಟುವಂತೆ ಮಾಡಿದ್ರಿ ಎಂಬುದಾಗಿ ಹೇಳಿ ಮೋಶೆ ಆರೋನನ ಮೇಲೆ ತಿರುಗಿ ಬೀಳ್ತಾರೆ. ಸರಿ, ಮೋಶೆ ಧೈರ್ಯವಾಗಿ ಫರೋಹನ ಮುಂದೆ ನಿಂತ್ಕೊಂಡ, ಇದು ಅವನ ನಂಬಿಕೆ, ಕರ್ತನ ಮೇಲಿದ್ದಂತ ನಂಬಿಕೆ. ಆದ್ರೆ ಆ ನಂಬಿಕೆಯಿಂದ ಬರುವಾಗ ಅಲ್ಲಿ ಅವನಿಗಾದಂತ ಎಕ್ಸ್ಪೀರಿಯನ್ಸ್ ಏನು, ಅಲ್ಲಿ ಆದಂತ ಅವನಿಗೆ ಅನುಭವ ಏನು, ಫರೋಹನ್ ಹೇಳ್ತಾನೆ ಯಹೋವನು ಯಾವನೇ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ, ಎರಡು ನೀವು ಬಂದು ಈ ತರ ಕೇಳಿರೋದ್ರಿಂದ ನಿಮ್ ಜನನ ಇನ್ನೂ ಶಿಕ್ಷೆಗೆ ಒಳಪಡಿಸ್ತೀನಿ, ಏನಾಗ್ತದೆ ನೋಡೇ ಬಿಡ್ತೀನಿ ಅಂತ ಹೇಳ್ತಾನೆ. ಒಂದು ಕಡೆ ಬಹಳ ನಿರಾಶೆದಾಯಕವಾದಂತ ಒಂದು ಅನುಭವ, ಎರಡನೇದಾಗಿ ಯಾವ ಜನರು ಇಸ್ರಾಯೇಲ್ಯರ ಪರವಾಗಿ ಬಂದಿದ್ದಾರೆ
ಅವರೇ ಇವರ ವಿರುದ್ಧವಾಗಿ ಮಾತನಾಡ್ತಾರೆ ಹೊರತು ಫರೋನ ಪರವಾಗಿ ಮಾತಾಡ್ತಾರೆ. ಫರೋನು ನಮ್ ನಾವು ಬಿಟ್ಟಿ ಕೆಲಸ ಮಾಡ್ಕೊಂಡಿರ್ತಿದ್ದು, ನಿಮ್ಗೆ ಯಾರು ಹೇಳಿದ್ದು? ನೀವು ಬಂದು ನಮ್ಮನ್ನು ಇನ್ನೂ ಕಠಿಣವಾದ ಕೆಲಸಕ್ಕೆ ನೀವು ಸಿಕ್ಕೋ ಹಾಗೆ ಮಾಡಿದ್ರಿ, ದೇವರು ನಿಮ್ಮನ್ನು ಶಿಕ್ಷಿಸಲಿ ಅಂತ ಅವರು ಹೇಳ್ತಾರೆ ಇಸ್ರಾಯೇಲ್ ಜನಕ್ಕೆ. ಇಂಥ ಸನ್ನಿವೇಶದಲ್ಲಿ ಮೋಶೆ ಬೇರೆ ಯಾರ ವ್ಯಕ್ತಿ ಆಗಿದ್ರೆ ವಾಪಸ್ ಹೊರಟೋಗ್ಬೇಕಾಗಿತ್ತು. ಸ್ವಾಮಿ ನೀನು ಹೇಳಿದೆ, ನಾನು ಕೇಳಿದೆ, ಇಷ್ಟಾಯ್ತು, ನಿಮ್ಮ ಜನರ ನಿನ್ನ ಜನರೇ ಅದಕ್ಕೆ ತಯಾರಿಲ್ಲ, ನಿನ್ನ ಜನರೇ ನನ್ನ ವಿರುದ್ಧವಾಗಿ ತಿರುಗಿಬಿದ್ದಿದ್ದಾರೆ, ಇದರಿಂದ ನನ್ನ ಕೈಲಿ ಆಗೋಲ್ಲ, ನಾನು ಹೇಳದನ್ನು ಮಾಡಿ ಆಯ್ತು ಅಂತ ನಾವು ಸುಮ್ಮನಾಗ್ತಾ ಇದ್ವಿ. ಆದ್ರೆ ಯಾಕೆ ಇಬ್ರಿಯ ಗ್ರಂಥಕರ್ತನು ಮೋಶೆ ಫರೋನ ರೌದ್ರಕ್ಕೆ ಭಯಪಡದೆ ಐಗುಪ್ತವನ್ನ ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ? ಆ ನಂಬಿಕೆಯ ಧೈರ್ಯ ಅವನಿಗೆ ಎಷ್ಟಿತ್ತು ಅಂತ ಹೇಳಿದ್ರೆ, ತಾನು ಇಸ್ರಾಯೇಲರನ್ನ ಕರಕೊಂಡು ಐಗುಪ್ತವನ್ನ ಬಿಡುವವರೆಗೂ ಅವನು ತನ್ನ ಕಾರ್ಯವನ್ನು ನಿಲ್ಲಿಸಲೇ ಇಲ್ಲ. ಯಾರು? ಮೋಶೆ. ಇದು ಮೊದಲೇ ಸಲ ಆದಂತೆ ಎಕ್ಸ್ಪೀರಿಯನ್ಸ್ ಅವನಿಗೆ. ಅವನು ಬಂದಾಗ ಫರೋನ ಅವನನ್ನ ಹೀಯಾಳಿಸ್ತಾನೆ, ಫರೋನ ಗದರಿಸ್ತಾನೆ, ಮತ್ತೆ ಇಸ್ರಾಯೇಲ್ ಜನರು ಕೂಡ ಇವರು ವಿರುದ್ಧವಾಗಿ ಮಾತನಾಡ್ತಾರೆ. ಏನಾಯ್ತು, ಎರಡನೇ ಸಲ ಮತ್ತೆ ಹೋಗ್ತಾನೆ. ಏನ್ ಎರಡನೇ ಸಲ ಏನ್ ಏನಕ್ಕೆ ಹೋದ? ವಿಮೋಚನ ಕಾಂಡ 7ನೇ ಅಧ್ಯಾಯ, ಎಕ್ಸೋಡಸ್ ಚಾಪ್ಟರ್ 7 ವರ್ಸಸ್ 16-18. ಇಬ್ರಿಯರ ದೇವರಾದ ಯೆಹೋವನು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿ ಅರಣ್ಯದಲ್ಲಿ ನನ್ನ ತನ್ನನ್ನು ಆರಾಧಿಸುವಂತೆ ತನ್ನ ಜನರಿಗೆ ಅಪ್ಪಣೆ ಕೊಡಬೇಕೆಂದು ನಿನಗೆ ಆಜ್ಞಾಪಿಸಿದನಷ್ಟೇ, ಈವರೆಗೂ ನೀನು ಲಕ್ಷ್ಯಕ್ಕೆ ತರಲಿಲ್ಲ. ಆದ್ದರಿಂದ ಯೆಹೋವನು ಮತ್ತೆ ಹೇಳುವುದೇನೆಂದರೆ, ನೀನು ನನ್ನನ್ನು ಯೆಹೋವನೆಂದು ತಿಳಿದುಕೊಳ್ಳುವುದಕ್ಕಾಗಿ ನನ್ನ ಸೇವಕನ ಕೈಯಲ್ಲಿರುವ ಕೋಲಿನಿಂದ ನೈಲ್ ನದಿಯ ನೀರನ್ನು ಹೊರಡಿಸುವೆನು, ಆಗ ಅದು ರಕ್ತವಾಗುವುದು, ನದಿಯಲ್ಲಿರುವ ಮೀನುಗಳು ಸಾಯುವವು, ನದಿಯು ಹೊಲಸು ನಾರುವುದು, ಅದರಲ್ಲಿ ಕುಡಿಯುವುದಕ್ಕೆ ಐಗುಪ್ತರಿಗೆ ಹೇಸಿಗೆ ಆಗುವುದು ಎಂದು ಹೇಳಬೇಕು ಅಂದನು. ನಮ್ ಶ್ರೀ ಮತ್ತೆ ಬರ್ತಾನೆ ಫರೋನ. ಮೊದಲೇ ಸಲ ಇಷ್ಟು ಗದರಿ ಕಳಿಸಿದಾನೆ, ಇಸ್ರಾಯೇಲ್ ಜನರು ಇವನು ವಿರುದ್ಧವಾಗಿ ಮಾತನಾಡ್ತಾರೆ, ಆದ್ರೂ ಆ ನಂಬಿಕೆಯ ಧೈರ್ಯ ಎಷ್ಟಿತ್ತು ಅವನಿಗೆ? ಎರಡನೇ ಸಲ ಮತ್ತೆ ಬರ್ತಾನೆ ಅವನ್ ಫರೋನ ಹತ್ರ ಬರ್ತಾನೆ. ಏ ಫರೋಹನೇ, ನನ್ನ ದೇವರು ಹೇಳ್ತಾನೆ, ನೀನು ನನ್ನನ್ನ ಜನರನ್ನ ಬಿಡದೆ ಹೋಗ್ಬಿಟ್ರೆ ನಿನ್ನ ಬಾಧೆಗಳಿಂದ ಬಾಧಿಸ್ತಾನೆ ನಿನ್ನ ಜನರನ್ನ. ಇದು ಪ್ರಥಮ ಬಾಧೆಯನ್ನ ಹೇಳ್ತಾ ಇದ್ದಾನೆ. ನಾನು ಎಲ್ಲಾ ಬಾಧೆಗಳನ್ನ ನಮ್ಗೆ ನೋಡ್ಲಿಕ್ಕೆ ಆಗುವುದಿಲ್ಲ, ಈ ಬಾಧೆಗಳಿಂದ ನಿನ್ನನ್ನ ಬಾಧಿಸ್ತಾನೆ. ಮೋಶೆ ದೇವರು ಹೇಳುವಂಥದ್ದು ನಾಳೆ ಆಗ್ತದೆ ಅಂತ ಇವನ್ ನಂಬಿಕೆ ಏನಿರ್ಬೇಕು? ಅದು ಒಬ್ಬ ಸೂಪರ್ ಪವರ್ ಮುಂದೆ ನಿಂತ್ಕೊಂಡು ನಾಳೆ ನನ್ನ ದೇವರು ನಿನ್ನ ಮನೆಯಲ್ಲಿ ಎಲ್ಲಾ ಇರುವಂತ ಈ ಪಾತ್ರೆಗಳಲ್ಲಿ ಎಲ್ಲಾ ಕಡೆ ರಕ್ತವೇ ಇರುವಂತೆ ಮಾಡ್ತಾನೆ, ನಿನ್ನನ್ನ ಬಾಧಿಸ್ತಾನೆ, ಕಪ್ಪೆಗಳಿಂದ ಬಾಧಿಸ್ತಾನೆ, ಹೇನೆಗಳಿಂದ ಬಾಧಿಸ್ತಾನೆ, ಆನೆಕಲ್ಲಿಂದ ಬಾಧಿಸ್ತಾನೆ, ಕಾರ್ಗತ್ತಲಿಂದ ಬಾಧಿಸ್ತಾನೆ, ಎಲ್ಲವನ್ನ ಪ್ರತಿಯೊಂದು ಸಲವು ಕೂಡ ಅವನು ಧೈರ್ಯವಾಗಿ ಅವನ ಮುಂದೆ ಹೋಗಿ ನಿಂತ್ಕೊಂಡು ಫರೋನಿಗೆ ಹೇಳ್ತಾನೆ ಬರ್ತಾನೆ. ನೀವು ವಾಕ್ಯದಲ್ಲಿ ಗಮನಿಸ್ತೀರಿ, ಎಲ್ಲಿ ಧೈರ್ಯ ಇದು? ಯಾವುದ್ರ ಮೇಲೆ ಧೈರ್ಯ? ಆ ಫರೋನು ಒಂದು ಅಪ್ಪಣೆ ಕೊಟ್ಟಿದ್ರೆ, ಅವನು ಸೈನಿಕರ ಪ್ರಬಲವಾದ ಸೈನ್ಯವನ್ನು ಹೊಂದಿರುವಂತವನು, ಇವನನ್ನ ಕೊಚ್ಚಿ ಹಾಕ್ಲಿಕ್ಕೆ ಇವನನ್ನು ಕೊಲ್ಲಿಕ್ಕೆ ಎಷ್ಟು ಸಮಯ ಬೇಕಾಗಿತ್ತು? ಈ ಭಯ ಮೋಶೆಗೆ ಇರಬೇಕಾಗಿತ್ತು. ಆದ್ರೆ ಮೋಶೆ ಪ್ರತಿಯೊಂದು ಸಲ ಅವನ ಬಳಿಗೆ ಹೋಗ್ತಾನೆ, ಧೈರ್ಯವಾಗಿ ಮಾತನಾಡ್ತಾನೆ. ಯಾವ ಧೈರ್ಯ ಇದು? ಅವನ ತಂದೆ ದೇವರ ಮೇಲಿದ್ದಂತ ನಂಬಿಕೆಯ ಧೈರ್ಯದ ನಂಬಿಕೆ. ಆ ಧೈರ್ಯ ನೋಡ್ರಿ, ಕರ್ತನ ಮೇಲೆ ನಂಬಿಕೆ ಇರುವಾಗ ನಮಗೆ ಮನುಷ್ಯರ ಭಯ ಇರುವುದಿಲ್ಲ. ಹೋದ್ರೆ ಏಷಾಯನ ಬರೆದ ಪ್ರವಾದನೆ 12:2, ಐಜಯ ಚಾಪ್ಟರ್ 12:2. ಇಗೋ ದೇವರೇ ನನಗೆ ರಕ್ಷಣೆ, ನಾನು ಹೆದರದೆ ಭರವಸೆ ಪಡುವೆನು, ನನ್ನ ಬಲವು ಕೀರ್ತನೆಯು. ದೇವರು ನನಗೆ ರಕ್ಷಣೆ, ಆತನ ರಕ್ಷಣೆ ನನಗಿದೆ, ನಾನು ಭಯಪಡೆನು, ಯಾರಿಗೂ ನಾನು ಭಯಪಡೆನು. ಕೀರ್ತನೆಗಾರನೇ ಹೇಳ್ತೇನೆ, Psalm 56:3, ಕೀರ್ತನೆ 56:3. ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ಹೌದು, ನನ್ನ ಕರ್ತನನ್ನು ಆಶ್ರಯಿಸಿಕೊಂಡಾಗ ನಮಗೆ ಮನುಷ್ಯರ ಬಾಯಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೋವರ್ಬ್ಸ್ 29:25.
ಜ್ಞಾನೋಕ್ತಿಗಳು 29:25. ಮನುಷ್ಯನ ಭಯ ಉರುಳು, ಯಹೋವನ ಭರವಸೆ ಉದ್ಧಾರ. ಮನುಷ್ಯನ ಭಯ ಉರುಳು, ಯಹೋವನ ಭಯ ಉದ್ಧಾರ. ನಮ್ಮಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನಾವು ಧೈರ್ಯ ಇರಬೇಕು, ನಂಬಿಕೆ ಧೈರ್ಯ ಇರಬೇಕು ಅಂದ್ರೆ ನಾವು ಧೈರ್ಯ ಮಾಡ್ತೀವಿ. ಯಾರ ಮೇಲೆ ಧೈರ್ಯ ಮಾಡ್ತೀವಿ? ಯಾರ ಮೇಲೆ ಭಯ ಪಡೋಲ್ಲ ನಾವು. ದೇವ್ರಿಗೆ ಭಯ ಪಡಲ್ಲ, ಸೈತಾನಿಗೆ ಭಯ ಪಡ್ತೀವಿ, ಸೈತಾನ ಜನರಿಗೆ ಭಯ ಪಡ್ತೀವಿ. ಇದು ವ್ಯತಿರಿಕ್ತವಾದ ಸಂಗತಿ. ಇದು ಭ್ರಷ್ಟರು ಮಾಡುವಂತ ಕೆಲಸಗಳು. ಏನ್ ಬರೀತಾ ಇದ್ದಾನೆ ಯೂದನ್ ಬರೆದ ಪತ್ರಿಕೆಯಲ್ಲಿ? ಪರಿಶುದ್ಧವಾದ ನಂಬಿಕೆಯಲ್ಲಿ ನೀವು ಅಭಿವೃದ್ಧಿ ಹೊಂದಬೇಕು. ಆ ನಂಬಿಕೆ ಏನನ್ನು ತೋರಿಸ್ತದೆ ನಮಗೆ? ಧೈರ್ಯವನ್ನು ಉಂಟು ಮಾಡ್ತದೆ. ಫರೋಹನ ರೌದ್ರಕ್ಕೆ ಹೆದರದೆ ಐಗುಪ್ತವನ್ನ ಬಿಟ್ಟು ಬಂದದ್ದು ನಂಬಿಕೆ. ನೋಡ್ರಿ, ಇವನೇನಾಯ್ತು, ಮೊದಲನೇ ಸಲ ಹೋದ ಫರೋಹನು ಗದರಿದ, ಎರಡನೇ ಸಲ ಹೋದಾಗ್ಲೂ ಫರೋಹನಿಂದ ಯಾವುದೇ ಫೇವರಬಲ್ ಆದಂತ ಉತ್ತರ ಸಿಗ್ಲಿಲ್ಲ. ಫರೋಹನು ಇವನನ್ನ ತಿರಸ್ಕಾರ ಮಾಡಿದ. ಕೊನೆಗೆ ಫರೋಹನು ಒಂದು ಕಾಂಪ್ರಮೈಸ್ ಆಫರ್ ಕೊಡ್ತಾನೆ, ಅವನಿಗೆ ಒಂದು ಎಚ್ಚರಿಕೆ ಕೊಡ್ತಾನೆ. ಏನ್ ಎಚ್ಚರಿಕೆ ಕೊಟ್ಟ ನೋಡಿ, ಎಕ್ಸೋಡಸ್ ಚಾಪ್ಟರ್ 10:24-28. ಎಕ್ಸೋಡಸ್ ಚಾಪ್ಟರ್ 10:28. ಅವನು ಮೋಶೆಗೆ, ನನ್ನ ಬಳಿಯಿಂದ ಹೋಗು, ಇನ್ನು ಮುಂದೆ ನನ್ನ ಮುಖದೆದುರಿಗೆ ಬರಲೇ ಕೂಡದು, ಎಚ್ಚರ, ತಿರುಗಿ ಸನ್ನಿಧಿಗೆ ಬಂದರೆ ಮರಣದಂಡನೆ ಆಗುವುದು ಎಂದು ಹೇಳಿದನು. ನಾನು ಎಲ್ಲವನ್ನ ನಿಮ್ ಮುಂದೆ ಇಡ್ತಾ ಇಲ್ಲ. ಮೋಶೆ ಬಾಧೆಗಳು ಎಲ್ಲ ಆಯ್ತು. ಕೊನೆಗೆ ಫರೋಹನು ಫೈನಲ್ ವಾರ್ನಿಂಗ್ ಕೊಡ್ತಾನೆ ಮೋಶೆಗೆ. ಏ ಮೋಶೆ, ಇನ್ನೊಂದು ಸಲ ನನ್ನ ಸನ್ನಿಧಾನಕ್ಕೆ ಏನಾದ್ರೂ ಬಂದ್ರೆ ನಿನ್ನ ಕೊಂದು ಬಿಡ್ತೀನಿ, ಕೊಚ್ಚ ಹಾಕ್ಬಿಡ್ತೀನಿ ನೀನ್, ಇದೇ ಲಾಸ್ಟ್, ಗೆಟ್ ಔಟ್ ಅಂತ ಹೇಳ್ ಹೋದ್ನ. ಮತ್ತೆ ಹೋದ್ರಿ ಎಕ್ಸೋಡಸ್ ಚಾಪ್ಟರ್ 11:4-8. ಎಕ್ಸೋಡಸ್ ಚಾಪ್ಟರ್ 11:4-8. ಮೋಶೆ ಫರೋಹನಿಗೆ, ಯಹೋವನು ಅಪ್ಪಣೆ ಮಾಡುವುದೇನೆಂದರೆ, ನಾನು ಮಧ್ಯರಾತ್ರಿಯಲ್ಲಿ ಐಗುಪ್ತರ ನಡುವೆ ಹಾದು ಹೋಗುವೆನು. ಆಗ ಸಿಂಹಾಸನದ ಮೇಲೆ ಕೂತಿರುವ ಫರೋಹನ ಚೊಚ್ಚಲ ಮಗನು ಮೊದಲುಗೊಂಡು ಬೀಸುವ ಕಲ್ಲಿನ ಹಿಂದೆ ಕೂತಿರುವ ದಾಸಿಯ ಚೊಚ್ಚಲ ಮಗನವರೆಗೂ ಐಗುಪ್ತ ದೇಶದಲ್ಲಿ ಚೊಚ್ಚಲು ಮಕ್ಕಳೆಲ್ಲರೂ ಸಾಯುವರು, ಪಶುಗಳೆಲ್ಲೂ ಚೊಚ್ಚಲಾದವುಗಳೆಲ್ಲ ಸಾಯುವವು. ಆಗ ಐಗುಪ್ತ ದೇಶದಲ್ಲೆಲ್ಲ ದೊಡ್ಡ ಗೋಳಾಟ ಉಂಟಾಗುವುದು. ಅಂಥ ಗೋಳಾಟ ಈವರೆಗೆ ಎಂದೂ ಆಗಿಲ್ಲ, ಮುಂದೆಯೂ ಆಗುವುದಿಲ್ಲ. ಆದರೆ ಐಗುಪ್ತರಿಗೂ ಇಸ್ರಾಯೇಲರಿಗೂ ಯಹೋವನು ವ್ಯತ್ಯಾಸ ಮಾಡಿದ್ದಾನೆಂಬುದು ನಿಮಗೆ ತಿಳಿಯುವಂತೆ ಇಸ್ರಾಯೇಲರಲ್ಲಿರುವ ಮನುಷ್ಯರ ಮೇಲಾಗಲಿ ಪಶುಗಳ ಮೇಲಾಗಲಿ ಒಂದು ನಾಯಿಯಾದರೂ ಬೊಗಳುವುದಿಲ್ಲ. ಆಗ ನಿನ್ನ ಪರಿವಾರದವರಾದ ಇವರೆಲ್ಲರೂ ನನ್ನ ಬಳಿಗೆ ಬಂದು ಅಡ್ಡಬಿದ್ದು, ನೀನು ನಿನ್ನ ಅಧೀನದಲ್ಲಿರುವ ಜನರೆಲ್ಲರೂ ನಮ್ಮನ್ನು ಬಿಟ್ಟು ಹೋಗಬೇಕೆಂದು ಬೇಡುವರು, ಆಮೇಲೆ ನಾನು ಹೊರಟು ಹೋಗುವೆನು ಎಂದು ಹೇಳಿದನು. ಮೋಶೆ ಈ ಮಾತನ್ನು ಹೇಳಿ ಕಿಡಿಕಿಡಿಯಾಗಿ ಫರೋಹನನ್ನು ಬಿಟ್ಟು ಹೊರಟು ಹೋದನು. ಗಮನಿಸ್ರಿ, ಅವನ ಧೈರ್ಯ ನಂಬಿಕೆ ಯಾವ ಮಟ್ಟದಲ್ಲಿ ಇರಬೇಕು? ಮೋಶೆಯನ್ನ ನೀವು ಬಹಳ ಬಹಳ ಎಚ್ಚರಿಕೆಯಿಂದ ಗಮನಿಸ್ಬೇಕು ಅವನ ಕಾರ್ಯಗಳನ್ನ. ಅವನು ಆ ಧೈರ್ಯ ಅವನಲ್ಲಿ, ಆ ಧೈರ್ಯಕ್ಕೆ ಕಾರಣ ಏನು? ನನ್ನ ಕರ್ತನು ನನಗೆ ಹೇಳಿದ್ದಾನೆ, ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ ಅಂತ ಹೇಳಿದ್ದಾನೆ. ಯಾವ ಶಕ್ತಿ ನನ್ನನ್ನು ಏನು ಮಾಡ್ತದೆ? ಫರೋಹನು ಹೇಳ್ತಾನೆ, ಕೊನೆಯದಾಗಿ ಹೇಳ್ತಾನೆ ಅವನಿಗೆ, ಇನ್ನೊಂದು ಸಲ ನೀನು ನನ್ನ ಸನ್ನಿಧಾನಕ್ಕೆ ಬಂದ್ರೆ ತಲೆ ಎತ್ತಿಸ್ಬಿಡ್ತೇನೆ, ನಿನ್ನ ಕೊಂದು ಬಿಡ್ತೇನೆ, ಹೊರಟು ಹೋಗು ಅಂತ ಕಳಿಸ್ತಾನೆ. ಇವನು ಏನ್ ಮಾಡ್ತಾನೆ? ಫರೋಹನ ಸನ್ನಿಧಿಯಿಂದ ಹೋದಂತ ಮೋಶೆ ಮತ್ತೆ ಹೋಗ್ತಾನೆ. ಏ ಫರೋಹನೇ, ನೀನೇ ನನ್ನನ್ನು ಕೊಲ್ಲದು, ನನ್ನ ದೇವರು ಹೇಳ್ತಾನೆ ನಾಳೆ ನಿನ್ನ ಮನೆಯಲ್ಲಿ ಪ್ರತಿ ಒಂದು ಚೊಚ್ಚಲ ಮಗು ಚೊಚ್ಚಲ ಪ್ರಾಣಿಯನ್ನ ನನ್ನ ದೇವರು ಕೊಲ್ತಾನೆ, ನೀನೇ ನನ್ನನ್ನು ಕೊಲ್ಲದು. ನನ್ನ ದೇವರು ನಿನ್ನ ಅರಸನ ಮನೆಯಿಂದ ಹಿಡಿದು ಗುಲಾಮನ ಮನೆಯವರಿಗಿರುವಂತ ಪ್ರತಿಯೊಂದು ಮನೆಯಲ್ಲಿ ಚೊಚ್ಚಲಾದ ಮನುಷ್ಯನು ಚೊಚ್ಚಲಾದ ಪ್ರಾಣಿಯನ್ನ ನನ್ನ ಕರ್ತನು ಕೊಲ್ತಾನೆ. ನೀನೇ ನನಗ್ ಮಾಡುವಂಥದ್ದು, ನೀನ್ ನನ್ನನ್ನು ಕೊಲ್ಲದ. ನಿನ್ನ ನಾಯಿ ಇದೆಯಲ್ಲ, ನಿನ್ನ ನಾಯಿ ನನ್ನ ಜನರನ್ನು ನೋಡಿ ಬೊಗಳ ಯೋಗ್ಯತೆನೂ ಇಲ್ಲ, ಬೊಗಳಕ್ಕೂ ಪರ್ಮಿಷನ್ ಇಲ್ಲ. ಏನೀನ್ ನನ್ನನ್ನು ಮಾಡುವಂಥದ್ದು? ನೀನು ನನ್ನ ದೇವರು ನಿನ್ನ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕೊಲ್ತಾನಲ್ಲ, ನೀವು ಬಂದು ಅಡ್ಡ ಬಿದ್ದು ನನ್ನನ್ನು ಬೇಡ್ಕೋತೀರಿ. ನೀವು ನನ್ನನ್ನು ಬೇಡ್ಕೊಳ್ಳುವಂಗೆ ನನ್ನ ದೇವರು ಮಾಡ್ತಾನೆ.
ಆಗ ನಾನು ಹೊರಡ್ತೀನಿ ಐಗುಪ್ತದಿಂದ ಅಂತ ಹೇಳಿ ಒಂದು ಸಲ ಕಂಬಳಿನೇ ಹಾಕೊಂಡು ಕಿಡಿ ಕಿಡಿಯಾಗಿ ಹೊರಟೋದ್ನಂತೆ. ಕಿಡಿ ಕಿಡಿ ಆಗ್ಬೇಕಾದವನು ಪರ್ವನು, ಯಾಕಂದ್ರೆ ಸೂಪರ್ ಪವರ್ ಅವನು. ನಾನು ನಿಮ್ಗೆ ಪ್ರಥಮ ತೋರಿಸಿದೆ ನಿಮ್ಗೆ ಆರುನೂರಕ್ಕೂ ಹೆಚ್ಚು ಶ್ರೇಷ್ಠವಾದ ರಥಬಲವನ್ನು ಹೊಂದಿದಂತ ಪರೋಹನು. ಅವನ ಮುಂದೆ ಒಬ್ಬ ಕುರುಬ, ಒಬ್ಬ ಕುರಿ ಕಾಯುವವನು, ಒಂದು ಕೋಲನ್ನು ಹಿಡ್ಕೊಂಡು ಕಂಬಳಿಯನ್ನು ಹೊತ್ಕೊಂಡು ಬಂದು ಅವನಿಗೆ ಹೇಳ್ತಾನೆ, ನೀನೇ ನನ್ನನ್ನು ಕೊಲ್ಲೋದು, ನನ್ನ ದೇವರು ನಿನ್ನನ್ನೇ ನಿನ್ನ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೊಲ್ತಾನೆ. ನೀವು ಬಂದು ಅಡ್ಡ ಬಿದ್ದು ನನ್ನನ್ನು ಬೇಡ್ಕೊಳ್ತಂತೆ ಮಾಡ್ತಾನೆ. ನಿನ್ನ ನಾಯಿಗೂ ನಮ್ಮ ಜನರನ್ನು ನೋಡಿ ಬಹಳ ಯೋಗ್ಯತೆ ಇಲ್ಲ, ನೀನೇನು ನನ್ನನ್ನು ಕೊಲ್ಲೋದು ನೀನು ಅಂತ ಹೇಳಿ ಒಂದು ಸಲ ಕಂಬಳಿಯನ್ನು ಹಾಕೊಂಡು ಕಿಡಿ ಕಿಡಿಯಾಗಿ ಹೊರಟು. ನನಗೆ ಆ ಸೀನ್ ನೆನ್ಸ್ಕೊಳ್ತೀನಿ. ಯಾವ ಧೈರ್ಯ ಇದು, ಯಾವ ಧೈರ್ಯ ಇದು! ಇಬ್ರಿಯ ಗ್ರಂಥಕರ್ತನ ಬರೀತಾನೆ, ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತವನ್ನ ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ. ಯಾವ ಅರಸನು ಬರಬೇಡ ಅಂತಾನೆ ಅವನ ಮುಂದೆ ಹೋಗ್ತಾನೆ. ಏನ್ ಮಾಡ್ತೀನಿ ನಿನ್ನ ನೋಡ್ರಿ, ಈ ನಂಬಿಕೆಯ ಬಲ, ನಂಬಿಕೆಯ ಧೈರ್ಯ, ದಟ್ ಈಸ್ ಅದೇ ಫೇತ್, ನಂಬಿಕೆ. ಯೂದನು ಬರೀತಾ ಇದ್ದಾನೆ, ಪ್ರಿಯ ದೇವಜನರೇ, ನಿಮ್ಮಲ್ಲಿ ಈ ನಂಬಿಕೆ ಇರಬೇಕು ಈ ದಿವಸಗಳಲ್ಲಿ. ಈ ದಿವಸಗಳಲ್ಲಿ ಸೈತಾನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗ್ತಾನೆ, ಆದ್ರೆ ನಮ್ಮ ಕಡೆಗಿರುವವನು ಅವನಿಗಿಂತಲೂ ಹೆಚ್ಚಿನ ಅವನಲ್ವ. ಫಸ್ಟ್ ಜಾನ್ ಚಾಪ್ಟರ್ 4 ವರ್ಸ್ 4, ರೋಮನ್ ಚಾಪ್ಟರ್ 8 ವರ್ಸ್ 31, ಕ್ರಿಸ್ತನೇ ನಮ್ಮ ಕಡೆಗಿದ್ರೆ, ನಮ್ಮನ್ನು ಎದುರು ಕರ್ತನೇ ನಮ್ಮ ಕಡೆಗಿದ್ರೆ ನಮ್ಮನ್ನು ಎದುರಿಸುವ ಯಾವ ಸಂಗತಿಗಳು ನಮ್ಮನ್ನು ಹೆದರಿಸಾಗ್ತದೆ ಈ ರೂಪದಲ್ಲಿ? ಇನ್ನು ಸಹ ನನ್ನ ನಿನ್ನ ನಂಬಿಕೆ ಎಲ್ಲಿದೆ ಇವತ್ತು? ನಾವು ಈ ಲೋಕದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ತೀವಿ. ಈಗ ಮೋಶೆ ಫರೋನ ಬಳಿಗೆ ಹೋದ, ಫರೋನಿಗೆ ಅವನು ಯಾವ ರೀತಿಯಾದ ಗೌರವವನ್ನು ಕೊಡ್ಲಿಲ್ಲ. ಫರೋನು ಅವನನ್ನ ಎಚ್ಚರಿಸಿದ, ಫರೋನು ಅವನನ್ನ ಕೊನೆಯದಾಗಿ ನಿನ್ನನ್ನು ಕೊಂದು ಬಿಡ್ತೇನೆ ಎಂಬ ಎಚ್ಚರಿಕೆಯನ್ನು ಕೊಟ್ರು ಕೂಡ ಇದ್ಯಾವುದಕ್ಕೂ ಭಯಪಡದೆ ಮತ್ತೆ ಅವನ ಬಳಿಗೆ ಹೋಗಿ ಫರೋನನ್ನೇ ಎದುರಿಸಿ ಬಂದಂತ ಮೋಶೆ ಕೊನೆಗೆ ನಿಮಗೆ ಗೊತ್ತಿದೆ ಪಸ್ಕ ಆಚರಿಸ್ತಾರೆ. ಆ ದಿವಸ ಪಸ್ಕವನ್ನು ಆಚರಿಸುವಾಗ ಸಂಹಾರಕ ದೂತನು ಐಗುಪ್ತದ ಪ್ರತಿಯೊಂದು ಮನೆಯಲ್ಲಿ ಚೊಚ್ಚಲಾದ ಮಗುವನ್ನು ಪ್ರಾಣಿಯನ್ನು ಕೊಲ್ಲುವಾಗ ಐಗುಪ್ತರು ಬಂದು ಬೇಡಿಕೊಳ್ತಾರೆ, ಇವನು ಇಸ್ರಾಯೇಲರನ್ನ ಮಧ್ಯರಾತ್ರಿಯಲ್ಲಿ ಬಿಡಿಸಿ ನಡೆಸ್ತಾರೆ. ಎಲ್ಲಿಗೆ ಬಂದು ನಿಲ್ತಾರೆ ಇವರು? ಕೆಂಪು ಸಮುದ್ರ. ಕೆಂಪು ಸಮುದ್ರ ಹಿಂದುಗಡೆ ಫರೋನ ಸೇನೆ. ಫರೋನ ಸೇನೆ ಬರುವಾಗ ಇಸ್ರಾಯೇಲರು ಏನ್ ಹೇಳ್ತಾರೆ ದಯಮಾಡಿ ತೆಗೀರಿ, ವಿಮೋಚನ ಕಾಂಡ 14 ಅಧ್ಯಾಯ 10 ಮತ್ತು 11 ವಚನ, ಎಕ್ಸೋಡಸ್ ಚಾಪ್ಟರ್ 14:10-11. ಫರೋಹನು ಸಮೀಪಿಸುತ್ತಿರುವಾಗ ಇಸ್ರಾಯೇಲರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನು ಕಂಡು ಬಹಳ ಭಯಪಟ್ಟವರಾಗಿ ಯಹೋವನಿಗೆ ಮೊರೆ ಇಟ್ಟರು. ಅವರು ಮೋಶೆಗೆ ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲವಾದದ್ದರಿಂದ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರಕೊಂಡು ಬಂದಿ ಏನು? ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರಕೊಂಡು ಬಂದಿ? ನಾವು ಐಗುಪ್ತ ದೇಶದಲ್ಲಿ ಮೋಶೆ ಇಲ್ಲಿ ಬರುವಾಗ ಇಸ್ರಾಯೇಲರು ಗೊಣಗುಡ್ತಾರೆ, ಫರೋನ ಸೇನೆ ನೋಡಿ ಭಯ ಹಿಡಿದವರಾಗಿ ಯಾಕೆ ನಮ್ಗೆ ಮಾಡಿದೆ, ಯಾಕೆ ಕರ್ಕೊಂಡ್ ಬಂದೆ, ನಾವು ಇಲ್ಲಿ ಸಾಯೋದಕ್ಕಿಂತಲೂ ಅವರಿಗೆ ಗುಲಾಮರಾಗಿ ಸತ್ತಿದ್ರೆ ಚೆನ್ನಾಗಿತ್ತಲ್ಲ, ನಾವು ನಿಮ್ಮನ್ನ ಬಿಡಿಸ್ಕೊಂಬ ಅಂತ ನಾವು ಕೇಳಲೇ ಇಲ್ಲ, ನಾವು ಅವ್ರಿಗೆ ಗುಲಾಮರಾಗಿ ಇರ್ಬೇಕು ಇರ್ತೇವೆ ಅಂತ ಹೇಳಿದ್ವಲ್ಲ ನಿನಗೆ ಅಂತ ಹೇಳ್ತಾರೆ. ಆದ್ರೆ ಇವನ ಉತ್ತರ ಏನು? ಸೇಮ್ ಚಾಪ್ಟರ್ ವರ್ಸ್ 13-14 ಅಲ್ಲಿ ಇವನೇನು ಉತ್ತರ ಕೊಡ್ತಾನೆ ಮೋಶೆ ಓದ್ರಿ. ಆದರೆ ಮೋಶೆ ಆ ಜನರಿಗೆ ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರಿ ಹೇಳಿದ ಮೋಶೆ. ನೀವು ಸುಮ್ಮನೆ ಇರ್ರಿ, ನಿಮ್ದೇನು ಸಹಾಯ ಬೇಡ. ಆಕ್ಚುಲ್ ಆಗಿ ಅವನು ಒಬ್ಬ ಯುದ್ಧ ನಿಪುಣನಾಗಿ ಅವನು ಏನ್ ಹೇಳ್ಬೇಕಾಗಿತ್ತು, ಅರಣ್ಯದಲ್ಲಿ ಹೋಗಿ ಕೋಲುಗಳನ್ನು ತಗೊಂಡು ಅದನ್ನೆಲ್ಲ ಚೂಪಾದ ಆಯುಧಗಳಾಗಿ ಮಾಡಿಕೊಂಡು ನೀವು ಆದಷ್ಟು ಜನರನ್ನು ಕೊಲ್ಲಿರಿ, ಯಹೋವನು ನಿಮ್ ಜೊತೆಗಿದ್ದಾನೆ ಅಂತ ಹೇಳ್ಬೇಕಾಗಿತ್ತು. ಏನ್ ಹೇಳ್ತಾನೆ, ನಿಮ್ ಯಾರ ಸಹಾಯವೂ ಬೇಡ, ನೀವು ಸುಮ್ಮನಿದ್ರೆ ಸಾಕು, ಯಹೋವನೇ ನಮಗೋಸ್ಕರ ಯುದ್ಧ ಮಾಡ್ತಾನೆ ಅಂತ ಹೇಳ್ತಾನೆ. ಮೋಶೆ ಭಾವಿಸಿದ್ದು ಬೇರೆ, ಯಹೋವನು ಯುದ್ಧ ಮಾಡಿ ನಮ್ಮನ್ನ ತಾನೇ ಯುದ್ಧ ಮಾಡಿ ನಮ್ಮನ್ನ ಜಯಿಸುವಂತೆ ಮಾಡ್ತಾನೆ ಅಂತ ಭಾವಿಸಿದ್ದ. ಆದ್ರೆ ಯಹೋವನ ಬಳಿಗೆ ಹೋದಾಗ ಕರ್ತನೇನು ಹೇಳ್ತಾನೆ,
ನಿನ್ನನ್ನು ಕೋಲ್ ತೆಗೆದು ಸಮುದ್ರವನ್ನ ವಿಭಾಗಿಸು ಅಂತಾನೆ. ಅದನ್ನು ಕೂಡ ಮೋಶೆ ನಂಬಿಕೆಯಿಂದಲೇ ಮಾಡ್ತಾನೆ. ಆ ನಂಬಿಕೆಯ ಮಟ್ಟ ಏನು ಅನ್ನೋದು, ಒಂದು ಒಂದು ಕೋಲ್ನಿಂದ ಆ ಸಮುದ್ರವನ್ನ ವಿಭಾಗಿಸ್ತಾನೆ. ಸಮುದ್ರ ಅಂತ ಹೇಳಿದ್ರೆ ಹತ್ರ ಹೋಗ್ಲಿಕ್ಕೆ ಭಯ ಆಗ್ತದೆ ನಮ್ಗೆ. ಅಂತ ಸಮುದ್ರವನ್ನ ವಿಭಾಗಿಸುವ ಧೈರ್ಯವನ್ನ, ಆ ನಂಬಿಕೆಯ ಧೈರ್ಯವನ್ನ ಅವನು ತೋರಿಸ್ತಾನೆ. ಇದು ಒಂದು ಕಡೆಗಾಯ್ತು. ಈಗ ಇವನು ಐಗುಪ್ತವನ್ನ ಬಿಟ್ಟನು. ಯಾವ ರೀತಿ ದೇವರು ಅವನಿಗೆ ಏನ್ ಹೇಳಿದ್ದ? ಎಕ್ಸೋಡಸ್ ಚಾಪ್ಟರ್ ಫೈವ್ ವರ್ಸ್ ಒನ್, ಎಕ್ಸೋಡಸ್ ಚಾಪ್ಟರ್ ಫೈವ್ ವರ್ಸ್ ಒನ್ ಏನ್ ಹೇಳಿದ್ದ ದೇವರು ಅವನಿಗೆ? ಬಳಿಕ ಮೋಶೆ ಆರೋನರು ಫರೋಹನ ಸನ್ನಿಧಿಗೆ ಹೋಗಿ, ಇಸ್ರಾಯೇಲರ ದೇವರಾದ ಯೆಹೋವನು ನನ್ನ ಜನರು ನನಗಾಗಿ ಅರಣ್ಯದೊಳಗೆ ಜಾತ್ರೆ ನಡೆಸುವಂತೆ ಅವರಿಗೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದಾನೆ ಅಂದರು. ಗಮನಿಸಿ, ದೇವರು ಅವನಿಗೆ ಹೇಳಿ ಕಳಿಸಿದ್ರು, ನೀನು ಇಸ್ರಾಯೇಲರನ್ನ ಕರ್ಕೊಂಡು ಜಾತ್ರೆಗೆ ಕರ್ಕೊಂಡು ಹೋಗ್ಬೇಕು. ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು? ವರ್ಸ್ 3, ಸೇಮ್ ಚಾಪ್ಟರ್ ವರ್ಸ್ 3, ಎಕ್ಸೋಡಸ್ ಚಾಪ್ಟರ್ 5 ವರ್ಸ್ 3. ಅವರು ಅವನಿಗೆ, ಇಬ್ರಿಯರ ದೇವರು ನಮ್ಮನ್ನು ಎದುರುಗೊಂಡನು, ಅಪ್ಪಣೆಯಾದರೆ ನಾವು ಅರಣ್ಯದಲ್ಲಿ 3 ದಿವಸ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯಹೋವನಿಗೋಸ್ಕರ ಯಜ್ಞ ಮಾಡಿ ಬರುವೆವು, ಮಾಡದೆ ಹೋದರೆ. ಗಮನಿಸಿ, ಈಗ ಮೋಶೆಗೆ ದೇವರು ಹೇಳಿದ್ದೇನಂದ್ರೆ, ನೀವು 3 ದಿವಸ ಪ್ರಯಾಣ ಹೋಗ್ಬೇಕು, ಅಷ್ಟು ದೂರ ಹೋಗ್ಬೇಕು, ಅರಣ್ಯದೊಳಗೆ ಹೋಗ್ಬೇಕು, ಊರೊಳಗೆ ಅಲ್ಲ, ಈ ಜನಾಂಗವನ್ನ ಬಿಟ್ಟು, ಜನ ಇರುವಂತ ಸ್ಥಳವನ್ನ ಬಿಟ್ಟು, ಶಾಪಗ್ರಸ್ತವಾದ ಪಾಪಗ್ರಸ್ತವಾದ ಜನರನ್ನ ಬಿಟ್ಟು, ಅವರಿಂದ 3 ದಿನದಷ್ಟು ಪ್ರಯಾಣ ಹೋಗ್ಬೇಕು. ಅಂದ್ರೆ ದೂರ ಹೋಗ್ಬೇಕು, ನೀವು ಅರಣ್ಯದೊಳಗೆ ಹೋಗಿ 3 ದಿವಸಕ್ಕೂ ಪ್ರಯಾಣ ಆದ್ಮೇಲೆ ನೀವು ಜಾತ್ರೆ ಮಾಡ್ಬೇಕು. ಇದು ದೇವ್ರು ಹೇಳಿದಂತ ಆಜ್ಞೆ. ಸರಿ, ಇದಕ್ಕೆ ಪರೋನ್ ಒಂದು ಕಾಂಪ್ರಮೈಸ್ ಆಫರ್ ಕೊಡ್ತಾನೆ, 4 ಕಾಂಪ್ರಮೈಸ್ ಆಫರ್ಗಳನ್ನು ಕೊಡ್ತಾನೆ. ಈ ಮೋಶೆಯ ನಂಬಿಕೆಯ ಧೈರ್ಯ ಎಷ್ಟಿತ್ತು ಅಂತ ಹೇಳಿದ್ರೆ, ಅವನು ಯಾವುದೇ ಫಾರ್ಮುಲಾ ಕಾಂಪ್ರಮೈಸ್ ಆಫರ್ಗೆ ಬಲಿಯಾಗುವುದೇ ಇಲ್ಲ. ನೋಡ್ರಿ, ನಾನು ನಿಮಗೆ ತೋರಿಸ್ತೇನೆ ಇವಾಗ, ನಾನು ಅದನ್ನ ದೀರ್ಘವಾಗಿ ಹೇಳಲಿಕ್ಕೆ ನನಗೆ ಸಮಯ ಇಲ್ಲ, ಸಂಕ್ಷಿಪ್ತವಾಗಿ ತೋರಿಸ್ಬಿಡ್ತೇನೆ. ನೋಡ್ರಿ, ಮೊದಲನೇ ಕಾಂಪ್ರಮೈಸ್ ಆಫರ್, ಮೊದಲನೇದ ಒಂದು ಸಂಧಾನ, ಮೊದಲನೇ ಸಂಧಾನದಲ್ಲಿ ಒಂದು ಆಫರ್ ಕೊಡ್ತಾನೆ. ಯಾರು? ಫರೋಹನ್. ಏನ್ ಹೇಳ್ದ ಫರೋಹನ್? ಮೊದಲನೇ ಆಫರ್ ಏನು? ವಿಮೋಚನೆ ಕಾಂಡ 8:25 ಎಕ್ಸೋಡಸ್ ಚಾಪ್ಟರ್ 8:25. ಆಗ ಫರೋಹನು ಮೋಶೆ ಆರೋನರನ್ನು ಕರೆಸಿ, ನೀವು ಹೋಗಿ ಈ ದೇಶದೊಳಗೆ ನಿಮಗೆ ನಿಮ್ಮ ದೇವರಿಗೆ ಯಜ್ಞ ಮಾಡಬಹುದು ಅಂದನು. ಗಮನಿಸ್ರಿ, ಫಸ್ಟ್ ಕಾಂಪ್ರಮೈಸ್ ಆಫರ್ ಏನು ಫರೋಹನ್ದು? ನೀವು 3 ದಿವಸ ಪ್ರಯಾಣ ಹೋಗುದು ಏಕೆ? ಈಗ ನಿಮ್ ದೇವರಿಗೆ ನೀವು ಆರಾಧನೆ ಮಾಡ್ಬೇಕು ತಾನೆ, ಮಾಡ್ರಿ, ಊರೊಳಗೆ ಮಾಡ್ರಿ, ನಾನು ಪರ್ಮಿಷನ್ ಕೊಡ್ತೀನಿ ನಿಮ್ಗೆ, ಇಲ್ಲೇ ನಮ್ಮ ಜೊತೆಲೇ ಮಾಡಿ, ನಾವು ನಿಮ್ಮ ಜೊತೆ ಸೇರ್ಕೊಳ್ಬಹುದು ಅಂತ ಹೇಳ್ತಾನೆ. ಆದ್ರೆ ದೇವ್ರು ಹೇಳಿರೋದೇನು? ನೀನು ಈ ಸ್ಥಳವನ್ನು ಬಿಟ್ಟು 3 ದಿವಸದಷ್ಟು ಪ್ರಯಾಣ ಹೋಗ್ಲೇಬೇಕು ಅಂತ ಕರ್ತನೆ ಹೇಳಿದ್ದಾನೆ. ನಾವಾಗಿದ್ರೆ ಏನ್ ಮಾಡ್ತಾ ಇದ್ದು ಪ್ರಿಯ ದೇವ ಜನ್ರೆ? ನಾನು ನೀನಾಗಿದ್ರೆ ಏನ್ ಮಾಡ್ತಾ ಇದ್ದು? ಇದು ಸಹ ನನಗೂ ನಿನಗೂ ಕರ್ತನೆ ಹೇಳಿದ್ದಾನೆ. ವಾರದ ಮೊದಲನೇ ದಿವಸ ನನ್ನ ನೆನ್ಸಿಕೊಳ್ಳೋದಕ್ಕೋಸ್ಕರ ರೊಟ್ಟಿ ಪಾತ್ರೆ ತೆಗೆದುಕೊಳ್ಳುವಂತ ಈ ನಿಯಮಕ್ಕೆ ನೀವು ಸೇರಿ ಬರಬೇಕು. ಅಪೊಸ್ತಲರ ಕೃತ್ಯ 20:7 ವಾರದ ಮೊದಲನೇ ದಿವಸ. ಎಷ್ಟು ಜನ ನಾವು, ಅಯ್ಯೋ ಕರ್ತನ ತಗೊಂಡ್ರ ಆಯ್ತು, ತಗೊಳ್ದಿದ್ರೆ ಆಯ್ತು, ಎಲ್ಲಿ ತಗೊಂಡ್ರು ಆಯ್ತು. ಇಲ್ಲ ನನ್ನ ಪ್ರಿಯ ದೇವ ಮಕ್ಕಳೇ, ಸತ್ಯ ಸಭೆ, ಸತ್ಯ ವಿಶ್ವಾಸಿಗಳು, ಸತ್ಯ ಮಾರ್ಗದಲ್ಲಿ ನಾವು ಅದನ್ನು ತಗೊಳ್ಬೇಕಲ್ವೇ? ನಾವು ಈ ಲೋಕದಲ್ಲಿ ಎಷ್ಟರ ಮಟ್ಟಿಗೆ ಹೊಂದಾಣಿಕೆಯನ್ನು ಮಾಡ್ಕೊಳ್ತೇವೆ? ಈಗ ಮೋಶೆಯ ಮುಂದೆ ಇರುವಂತ ಸಂಗತಿ ಏನಂದ್ರೆ, ಭಯಂಕರವಾದ ಬಲಿಷ್ಠನಾದಂತ ಪರ್ವನು, ಅವನು ಒಂದು ಕಾಂಪ್ರಮೈಸ್ ಆಫರ್ ಅನ್ನ ಅವನ ಮುಂದೆ ಇಟ್ಟಿದ್ದಾನೆ, ಒಂದು ಸಲಹೆಯನ್ನ ಇಟ್ಟಿದ್ದಾನೆ. ಯಾಕೆ ನನಗೆ ನಿಮ್ಗೆ ಜಗಳ ಏನು? ನೀವು ನಿಮ್ಮ ದೇವರಿಗೆ ಆರಾಧನೆ ಮಾಡ್ಬೇಕು ತಾನೆ, ಊರೊಳಗೆ ಮಾಡ್ರಿ, ಯಾಕೆ 3 ದಿವಸ ಆಚೆ ಹೋಗ್ಬೇಕು? ನೀವು, ನಾನು ಅನುಮತಿ ಕೊಡ್ತೇನೆ, ಇಲ್ಲೇ ಮಾಡ್ರಿ. ನಾವಾಗಿದ್ರೆ ಏನ್ ಮಾಡ್ತಾ ಇದ್ದು? ದೇವ್ರ ಹೇಳಿರೋದು ಆರಾಧನೆ ಮಾಡ್ಬೇಕು, ದೇವ್ರಿಗೆ ಆರಾಧನೆ ತಾನ್ಬೇಕು. ಎಲ್ಲಾದ್ರೇನು, ಇವನ ಜೊತೆಗೆ ಇನ್ನು ನಾವು ಗಲಾಟೆ ಮಾಡ್ಲಿಕ್ಕೆ ಹೋದ್ರೆ ಅವನು ನಾಳೆ ದಿವಸ ನಮ್ಗೆ ಅಪಾಯ ಉಂಟು ಮಾಡ್ತಾನೆ, ನಾನು ಕೊಂದು ಬಿಟ್ಲೇನು ಅಂತ ಹೇಳಿ ನಾವು ಆ ಸಂಗತಿಗೆ ಒಪ್ಪಿಕೊಳ್ತಾ ಇದ್ದು. ಆದ್ರೆ ಮೋಶೆಯಿಂದ ಬಂದ ಉತ್ತರ ಏನು ನೋಡಿ, ಅದೇ ಎಕ್ಸೋಡಸ್ ಚಾಪ್ಟರ್ 8:27 ಏನ್ ಹೇಳ್ತಾನೆ ಮೋಶೆ?
Exodus chapter 8, verse 27. ನಾವು ಅರಣ್ಯದಲ್ಲಿ ಮೂರು ದಿವಸ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನು ಆಜ್ಞಾಪಿಸಿರುವ ಪ್ರಕಾರ ಯಜ್ಞ ಮಾಡಬೇಕು ಅಂದನು. ಗಮನಿಸ್ರಿ, ನಮ್ಮ ಸಿಸ್ಟರ್ ವಾಯ್ಸ್ ಬಹಳ ಸಾಫ್ಟ್. ಮೋಶೆ ಹಂಗೆ ಹೇಳಿರ್ಲಿಕ್ಕೆ ಸಾಧ್ಯತೆ ಇಲ್ವೇ ಇಲ್ಲ. ಏ ಪರಹೋನೆ, ನೋ, ಇಲ್ಲ, ಸಾಧ್ಯವೇ ಇಲ್ಲ. ನಮ್ಮ ದೇವರು ಹೇಳಿದ್ದಾನೆ ಮೂರು ದಿವಸ ಅರಣ್ಯಕ್ಕೆ ಪ್ರಯಾಣ ಹೋಗ್ಲೇಬೇಕು, ಅಲ್ಲೇ ನಾವು ಜಾತ್ರೆ ಮಾಡ್ಬೇಕು. ನೀನ್ ಹೇಳ್ಬಿಟ್ಟೆ ಅಂತೇಳಿ ಊರೊಳಗೆ ನಾವು ಜಾತ್ರೆ ಮಾಡಕ್ಕೆ ಸಾಧ್ಯ ಇಲ್ಲ. ನನ್ನ ದೇವರು ಅದನ್ನ ಹೇಳಿಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳಿ. ಯಾವ ಧೈರ್ಯ ಇದು? ಯಾವ ನಂಬಿಕೆ ಧೈರ್ಯ ಅವನಿಗೆ, ಮೋಶೆಗೆ? ಇದು ಮೊದಲನೇ ಕಾಂಪ್ರಮೈಸ್, ಆಫರ್ ಅನ್ನ ರಿಜೆಕ್ಟ್ ಮಾಡಿ. ಎರಡನೇ ಕಾಂಪ್ರಮೈಸ್ ಆಫರ್, ಎಕ್ಸೋಡಸ್ ಚಾಪ್ಟರ್ 8 ವರ್ಸ್ 28, ವಿಮೋಚನೆ ಕಾಂಡ 8:28. ಅದಕ್ಕೆ ಫರೋಹನು, ಒಳ್ಳೆಯದು, ಅರಣ್ಯದಲ್ಲಿ ನಿಮ್ಮ ದೇವರಾದ ಯಹೋವನಿಗೆ ಯಜ್ಞ ಮಾಡುವಂತೆ ನಿಮಗೆ ಅಪ್ಪಣೆ ಕೊಡುತ್ತೇನೆ, ಆದರೆ ದೂರ ಹೋಗಕೂಡದು, ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂದನು. ದೂರ ಹೋಗ್ಬೇಡಿ, ದೇವ್ರು ಹೇಳ್ತಾನೆ ಮೂರು ದಿನ ಪ್ರಯಾಣ ಹೋಗು ಅಂತಾನೆ. ನೀವು ವಿಮೋಚನೆ ಕಂಡ 5:3 ಓದ್ತೀರಿ, 3 days ಜರ್ನಿ ಹೋಗ್ಬೇಕು ನೀವು, ಅಷ್ಟು ದೂರ ಹೋಗ್ಬೇಕು. ಯಾಕಂದ್ರೆ ಈ ಜನಾಂಗದ ಯಾವುದೇ ರೀತಿಯಾದಂತ ಇವರ ಸಹವಾಸ ಇರಬಾರ್ದು, ನಿಮಗೆ ಪ್ರತ್ಯೇಕಿಸಿಕೊಳ್ಬೇಕು. ಬಹಳ ದೂರ ಹೋಗ್ಬೇಡ್ರಿ. ಈ ದಿವಸಗಳಲ್ಲಿ ನಮಗೆ ನಿಮಗೆ ಇರುವಂತ ಬೋಧನೆ ಇದೆ, ಬಹಳಷ್ಟು ಅನುಸರಿಸ್ಲಿಕ್ಕೆ ಹೋಗ್ಬಾರ್ದು, ಬಹಳ ನೀತಿಯನ್ನು ಅನುಸರಿಸ್ಲಿಕ್ಕೆ ಹೋಗ್ಬಾರ್ದು. ನಾನು ಒಂದು ಸ್ಥಳದಲ್ಲಿದ್ದೆ, ಈ ಸ್ಥಳದ ಹೆಸರನ್ನು ಹೇಳುವುದಿಲ್ಲ. ನಾನು ಆ ಸ್ಥಳದಲ್ಲಿ ನಾನು ಕಚೇರಿಯ ಕೆಲಸದ ನಿಮಿತ್ತ ಅಲ್ಲಿ ಇದ್ದೆ, ನಾನು ಇದ್ದೆ ಇರಬೇಕಾಯ್ತು 1.5 ವರ್ಷ. ಇರುವಾಗ ನನ್ನ ಬಳಿಗೆ ಒಬ್ಬರು ಪಾಸ್ಟರ್ ಬರ್ತಾ ಇದ್ರು, ಅವ್ರ ಹೆಸರು ಹೇಳುವುದಿಲ್ಲ ನಾನು. ಆ ಪಾಸ್ಟರ್ ಪ್ರಾಬ್ಲಮ್ ಏನಂದ್ರೆ, ತನ್ನ ಹೆಂಡತಿಗೆ ಡೈವೋರ್ಸ್ ಕೊಡ್ತಾ ಇದ್ರು. ಏನೋ ಅವರ ವೈಮನಸ್ಸು. ನನ್ನ ಹತ್ರ ಬಂದ್ರು, ನಾನು ಬಂದಾಗ ನನ್ನ ಹತ್ರ ಸಲಹೆ ಕೇಳ್ತಾ ಇದ್ರು, ವಾಕ್ಯದಲ್ಲೂ ಸಲಹೆ ಕೇಳುವುದು. ಒಂದ್ ದಿವಸ ಬಂದು ಹೀಗೆ ಸಲಹೆ ಕೇಳಿದ್ರು, ಅವಳು ನನಗೆ ಕೋಆಪರೇಟ್ ಮಾಡ್ತಾ ಇಲ್ಲ ಬ್ರದರ್, ನಾನು ತ್ಯಾಗ ಪತ್ರ ಕೊಡ್ಬೋದಂತ. ನಾನಂದೆ ಇಲ್ಲ, ಸಾಧ್ಯ ಇಲ್ಲ. ವಾಕ್ಯದಲ್ಲಿ ದೇವರು ಆದಿ ಜೆನ್ಸಿಸ್ ಚಾಪ್ಟರ್ 2:18, ಅವರು ಇನ್ನು ಮೇಲೆ ಇಬ್ಬರಲ್ಲ ಒಂದೇ ಶರೀರ ಅಂತ ಹೇಳ್ತಾನೆ ದೇವರು. ಅದನ್ನ ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 10:7, ಮ್ಯಾಥ್ಯೂ ಚಾಪ್ಟರ್ 19:5, ಎಲ್ಲಾ ಕಡೆನು ನೀವು ಓದಿ ನೋಡ್ರಿ, ಇನ್ನು ಮೇಲೆ ಇಬ್ಬರೆಲ್ಲ ಒಂದೇ ಶರೀರ. ಎಫೆಷ್ಯನ್ ಚಾಪ್ಟರ್ 5:31, ಇನ್ನು ಮೇಲೆ ಅವ್ರ ಇಬ್ಬರೆಲ್ಲ ಒಂದೇ ಶರೀರ. ಈ ಕಾರಣದಿಂದ ಯೇಸು ಸ್ವಾಮಿಯಲ್ಲಿ ಕೆಲವು ಪರಿಸಾಯರು ಬಂದು ಪ್ರಶ್ನೆ ಕೇಳುವಾಗ ಯೇಸು ಸ್ವಾಮಿ ಹೇಳ್ತಾನೆ, ಯಾವುದೇ ಕಾರಣದಿಂದ ಹೆಂಡತಿಗೆ ತ್ಯಾಗ ಪತ್ರ ಕೊಡ್ಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ದೇವರು ಅವರನ್ನ ಇಬ್ಬರೆಲ್ಲ ಒಂದೇ ಶರೀರವಂತ ಕರ್ತನು ನಿರ್ಧರಿಸಿದ್ದಾನೆ. ನಿರ್ಧರಿಸಿದ ಮೇಲೆ ಕರ್ತನು ಯಾವುದೇ ಕಾರಣದಿಂದ ಅವರನ್ನ ಸಪರೇಟ್ ಆಗಿ ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ, ಮರಣ ಮಾತ್ರ ಅಗಲಿಸಬಹುದು ಅಷ್ಟೆ. ಹೀಗಿರುವಾಗ ಮೋಶೆ ನಮಗೆ ಹೇಳಿದ, ಮೋಶೆ ಆದಿಯಿಂದ ನಮ್ಮ ಯೋಚನೆ ಆಗಲ್ಲ, ಮದುವೆಯನ್ನ ಮಾಡಿಸಿದವರು ತಂದೆ ಆದವರು ಮಗನಾದ ಸ್ವಾಮಿ ಪರಿಶುದ್ಧಾತ್ಮ, ನಮ್ಮ ಯೋಚನೆ ಆಗಲ್ಲ. ಅವ್ರು ಇನ್ನು ಮೇಲೆ ಇಬ್ಬರಲ್ಲ ಒಂದೇ ಶರೀರ, ಇದಕ್ಕೆ ತ್ಯಾಗ ಪತ್ರ ಕೊಡುವುದು ನಮ್ಮ ಯೋಚನೆ ಅಲ್ಲ ಅಂತ ಯೇಸುಸ್ವಾಮಿ ಸ್ಪಷ್ಟಪಡಿಸ್ತಾನೆ. ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ನಾನು ಅದನ್ನ ಅವ್ರಿಗೆ ಹೇಳಿದೆ. ಆಗ ಹೇಳುವಾಗ ಅವರು ಮಾತಂದ್ರು, ಅದು ನಮಗಲ್ಲ ನಿಮಗಲ್ವಾ, ಮತ್ ಯಾರು ಹೇಳಿದೆ? ಅದು ನಿಮ್ಮಂತವ್ರಿಗೆ ಪೌಲ್ನಂತವ್ರಿಗೆ ಬ್ರದರ್, ನಮಗಲ್ಲ. ನನಗೆ ಬಹಳ ಸಿಟ್ಟು ಬಂತು. ನಿಮಗೆ ಹಾಗಾದ್ರೆ, ನಮ್ಮನ್ನ ಅಡ್ಜಸ್ಟ್ ಮಾಡ್ಕೊಳ್ತಾನೆ ದೇವರು ಪರಲೋಕದಲ್ಲಿ, ಯಾಕಂದ್ರೆ ನಾವು ಬಹಳ ವೀಕ್ ಅಂತೇಳಿ ಅಡ್ಜಸ್ಟ್ ಮಾಡಿ ತಕೊಳ್ತಾನೆ ಪರಲೋಕಕ್ಕೆ, ನೋ ಪ್ರಾಬ್ಲಮ್. ನಾನು ಹೇಳ್ರಿ ಮೇಲೆ ಇನ್ನೊಂದ್ಸಲ ಮುಖ ತೋರಿಸ್ತದೆ ನೋಡಿ ಅಂತ ಗದರಿಸಿ ಕಳಿಸಿದೆ. ಬಟ್ ಅವ್ರು 2 ದಿವಸ ಆದ್ಮೇಲೆ ಬಂದ್ರು, ತಪ್ಪಾಯ್ತು ಬ್ರದರ್, ನಾನು ಆ ತರ ಹೇಳಿ ತಪ್ಪು, ಕ್ಷಮಿಸ್ರಿ ಅಂತ ಬಂದ್ರು. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಈ ದಿವಸಗಳಲ್ಲಿ ನಾವು ಪ್ರತಿಯೊಂದು ಸಂಗತಿಯಲ್ಲೂ ಕಾಂಪ್ರಮೈಸ್ ಮಾಡಿದ್ದೇವೆ. ನಾವು ಹೊಂದಾಣಿಕೆಯ ಜೀವಿತ, ಸೈತಾನನ ಈ ಲೋಕದಲ್ಲಿ ಹೊಂದಾಣಿಕೆಯಲ್ಲಿ ಜೀವಿಸ್ತಾ ಇದ್ದೇವೆ. Second Corinthians chapter 6:14-15 ಅಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಎಲ್ಲಿಯ ಸಂಬಂಧ? ಇಜ್ಜೋಡಾಗಬೇಡ್ರಿ. ಸೈತಾನಿಗೂ ದೇವರಿಗೂ, ಸೈತಾನಿಗೂ ಬೆಳಕಿಗೂ ಕತ್ತಲಿಗೂ, ನಂಬುವವರಿಗೂ ನಂಬದೇ ಇರುವವರಿಗೂ,
ಎಲ್ಲಿಯ ಸಂಬಂಧ? ಅವರನ್ನು ಬಿಟ್ಟು ಓಡಿ ಬನ್ನಿರಿ, ಪ್ರತ್ಯೇಕಿಸಿಕೊಳ್ಳಿರಿ ಅಂತ ಹೇಳ್ತಾನೆ. ಯಾವ ಪ್ರತ್ಯೇಕಿಸುವಿಕೆ ನಮ್ಮಲ್ಲಿ ಬೇಕಾಗಿದೆಯೋ ಆ ಪ್ರಪಂಚದಲ್ಲಿ ನಾವು ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದೇವೆ. ಇವತ್ತು ನೋಡ್ರಿ, ಯೋಹಾನನು ಅಡವಿಯಲ್ಲಿದ್ದ, ಈ ಲೋಕವನ್ನು ಬಿಟ್ಟು ಅಡವಿಯಲ್ಲಿದ್ದಾಗ ಅವನಿಗೆ ಕರ್ತನ ವಾಕ್ಯವೂ ಅವನಿಗೆ ಸಿಕ್ಕಿತು ಎಂಬುದಾಗಿ ಲೂಕ್ 3:2 ಓದ್ತೀರಿ. ನನ್ನ ಪ್ರಿಯ ದೇವ ಮಕ್ಕಳೇ, ಈ ದಿವಸ ನನ್ನ ನಿನ್ನ ಮಟ್ಟ ಏನು, ನಂಬಿಕೆಯ ಮಟ್ಟ ಏನಿದೆ? ಮೋಶೆ ಹೇಳ್ತಾನೆ, ಈಗ ಮೊದಲೇ ಅಪ್ಪರ್ ಏನ್ ಹೇಳ್ತಾನೆ, ಇಲ್ಲೇ ನೀವು ಕರ್ತನಿಗೆ ಆರಾಧನೆ ಮಾಡಿ ಅಂತ. ಮೋಶೆ ಹೇಳ್ತಾನೆ, ಇಲ್ಲ, 3 ದಿವಸ ನಾವು ಪ್ರಯಾಣ ಮಾಡಬೇಕು, ಅಲ್ಲೇ ನಾವು ಮಾಡ್ಬೇಕು, ಇದು ನನ್ನ ಕರ್ತನ ಕೊಟ್ಟ ಅಪ್ಪಣೆ, ಅದಕ್ಕೆ ಒಂದು ಚೂರಾದ್ರೂ ನಾವು ಹೊಂದಾಣಿಕೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ. ಎರಡನೇ ಅಪ್ಪರ್ ಕೊಡ್ತಾನೆ, ನೀವು ಏನ್ ಮಾಡ್ರಿ, ಹೋಗಿರಿ, 3 ದಿವಸ ಅಷ್ಟು ಹೋಗೋದು ಬೇಡ, ಸ್ವಲ್ಪ ದೂರ ಹೋಗಿ ಮಾಡಿ ಬಂದ್ಬಿಡಿ ಅಂತ ಹೇಳ್ತಾನೆ. ಮೋಶೆ ಅದಕ್ಕೂ ಕೂಡ ಒಪ್ಪೋದಿಲ್ಲ, ಇಲ್ಲ, 3 ದಿವಸವೇ ನಾವು ಪ್ರಯಾಣ ಮಾಡ್ಬೇಕು. ಇದು ಎರಡನೇದು. ಎರಡನೇ ಅಪ್ಪರನ್ನು ಕೂಡ ಮೋಶೆ ಆ ನಂಬಿಕೆಯ ಧೈರ್ಯದಿಂದ ಅದನ್ನು ಚೆಕ್ ಮಾಡ್ತಾರೆ. ಮೂರನೇ ಅಪ್ಪರ್ ಏನು, Exodus 10:11 ವಿಮೋಚನ ಕಂಡ 10:11 ಬೇಗ ಓದ್ರಿ, ನನ್ನ ಸಮಯ. ನಿಮ್ಮಲ್ಲಿ ಗಂಡಸ ಮಾತ್ರ ಹೋಗಿ ಯೆಹೋವನನ್ನು ಆರಾಧಿಸಿ ಬರಬಹುದು, ನೀವು ಕೇಳಿಕೊಂಡ. ಈಗ ಪರವನ್ನು ನೋಡ್ರಿ, ಸೈತಾನ ತಂತ್ರ ಹೆಂಗಿದೆ. ಮೂರನೇ ಆಫರ್ ಕೊಡ್ತಾನೆ, ಹೊಂದಾಣಿಕೆ ಆಫರ್, ಕಾಂಪ್ರಮೈಸ್ ಆಫರ್. ಏನು, ಸರಿಯಪ್ಪ, ನೀವು 3 ದಿನ ಪ್ರಯಾಣನೇ ಹೋಗ್ಬೇಕು, ಅರಣ್ಯಕ್ಕೆ ಹೋಗ್ಬೇಕು ಅಂತ ಐತಿ, ಓಕೆ ಹೋಗು, ಆದ್ರೆ ಒಂದ್ ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕು, ನಿನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗು, ಗಂಡಸರು ಮಾತ್ರ ಹೋಗ್ರಿ, 3 ದಿನನೇ ಹೋಗ್ರಿ, ಬಟ್ ಹೆಂಡತಿ ಮಕ್ಕಳ ನಿನ್ನ ಬಿಟ್ಟು ಹೋಗ್ಬೇಕು. ಹೌದಲ್ವೇ ಮೋಶೆ? ಅದಕ್ಕೆ ಮೋಶೆ ಉತ್ತರ ಏನ್ ಕೇಳಿಸ್ಕೊಳ್ಳಿ, Exodus 10:9 ಏನ್ ಹೇಳ್ತಾನೆ ಮೋಶೆ? ಮೋಶೆ ಅವನಿಗೆ, ನಾವು ಯೆಹೋವನಿಗೆ ಜಾತ್ರೆಯನ್ನು ನಡೆಸಬೇಕಾಗಿದೆ, ಆದ ಕಾರಣ ಹುಡುಗರು ಮುದುಕರು ಎಲ್ಲರೂ ಹೋಗುತ್ತೇವೆ, ಗಂಡು ಹೆಣ್ಣು ಮಕ್ಕಳನ್ನು ದನ ಕುರಿಗಳನ್ನು ತೆಗೆದುಕೊಂಡು ಹೋಗುತ್ತೇವೆ ಎಂದು ಉತ್ತರ ಕೊಟ್ಟನು. ಇಲ್ಲ ಇಲ್ಲ ಪರವನೇ, ಸಾಧ್ಯನೇ ಇಲ್ಲ, ಗಂಡಸರು ಮಾತ್ರ ಹೋಗಕ್ ಸಾಧ್ಯ ಇಲ್ವೇ ಇಲ್ಲ, ಮುದುಕರು ಮುದುಕಿಯರು ಸಣ್ಣ ಮಕ್ಕಳು ಪ್ರಾಣಿಗಳು ಪ್ರತಿಯೊಬ್ರು ಹೋಗ್ತೇವೆ, ಹೋಗೇ ಹೋಗ್ಬೇಕು, ಯಾವುದು ಸಾಧ್ಯ. ಯಾಕಂದ್ರೆ ಮೋಶೆಗೆ ಚೆನ್ನಾಗಿ ಗೊತ್ತಿತ್ತು, ಈ ದಿವಸ ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸಿರ್ತದೆ. ಅನೇಕರು ತಮ್ಮ ಮಕ್ಕಳನ್ನ ಟ್ಯೂಷನ್ ಕಳ್ಸಿಬಿಟ್ಟು ಬರ್ತಾರೆ ಆರಾಧನೆಗೆ. ನಾನ್ ಕಳಿಸ್ಬೇಡಿ ಅಂತ ಹೇಳೋದಿಲ್ಲ, ನನ್ನ ಪ್ರಿಯ ದೇವ ಮಕ್ಕಳೇ, ಈ ದಿವಸ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಇರುವಂತ ದೇವ ಮಕ್ಕಳು ಎನ್ಸ್ಕೊಂಡಂತ ನಾನು ನೀನು ನಮ್ಮ ಮಕ್ಕಳನ್ನ ನರಕಕ್ಕೆ ಕಳಿಸಿಬಿಟ್ಟು ನಾವು ಒಂದು ಆರಾಧನೆಗೆ ಕೂತ್ಕೊಂಡಿರ್ತೀವಿ. ಆರಾಧನೆ ಕೂತ್ಕೊಳ್ಳೋ ಈ ವ್ಯಕ್ತಿ, ಇವನಿಗೆ ಸಮಾಧಾನ ಇಲ್ಲ. 24 ಸಲ ಫೋನ್ ತಗೊಂಡು ಈ ಆರಾಧನೆ ಕರ್ತನನ್ನು ನೀನ್ ನೆನೆಸ್ಬೇಕಾದ ಸಮಯದಲ್ಲಿ ಎಲ್ಲಿದ್ದಿ, ಅಲ್ಲೇ ಇರು, ನಾನು ಅಲ್ಲಿ ಬರ್ತೀನಿ. ಯಾಕಂದ್ರೆ ಇವನ ಆಸ್ತಿ ಅಲ್ಲಿದೆ, ಇವನ ಸೊತ್ತು, ಇವನ ಮಕ್ಕಳು ಹೆಂಡತಿ ಅಲ್ಲಿದ್ದಾರೆ. ಇದಕ್ಕೋಸ್ಕರ ಇವನು ಇಲ್ಲಿ ಸುಮ್ಮನೆ ದೇಹ ಕೂತಿರ್ತದ ಅಷ್ಟೇ, ಇವನ ಮನಸ್ಸೆಲ್ಲ ಅಲ್ಲಿ. ಇದು ಸಹ ನಾವು ಏನು ಮಾಡ್ತಾ ಇದ್ದೀವಿ ಪ್ರಪಂಚದೊಳಗೆ, ನಮ್ಮ ನಂಬಿಕೆ ಏನು, ಮೋಶೆ ನಂಬಿಕೆ ಏನು? ಮೋಶೆ ಹೇಳ್ತಾನೆ, ನೋ, ಸಾಧ್ಯ ಇಲ್ಲ, ಹೆಂಡತಿ ಮಕ್ಕಳು ಮುದುಕರು ಅಜ್ಜಿಯರು ಎಲ್ಲರನ್ನ ಕರ್ಕೊಂಡು ಹೋಗ್ತೇವೆ, ನಾನು ಹಾಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೂರನೇ ಇವನ ಹೊಂದಾಣಿಕೆ ಆಫರ್ ಅನ್ನು ಕೂಡ ತಿರಸ್ಕಾರ ಮಾಡ್ತಾರೆ. ಕೊನೆಯ ಹೊಂದಾಣಿಕೆ ಆಫರ್ ಏನ್, ಕೊನೆಯ ಹೊಂದಾಣಿಕೆ ಆಫರ್ Exodus 10:24 ಆಗ ಫರೋಹನು ಮೋಶೆಯನ್ನು ಕರೆಸಿ, ನೀವು ಹೋಗಿ ಯೆಹೋವನಿಗೆ ಆರಾಧನೆ ಮಾಡಿ ಬರಬಹುದು, ನಿಮ್ಮ ಮನೆಗಳಿಗೆ ಸೇರಿದವರು ಹೋಗಬಹುದು, ನಿಮ್ಮ ಕುರಿ ದನಗಳನ್ನು ಮಾತ್ರ ಇಲ್ಲೇ ಬಿಟ್ಟು ಬಿಡಬೇಕು ಅಂದನು. ಅದಕ್ಕೆ ಮೋಶೆ, ನಮ್ಮ ದೇವರಾದ ಯೆಹೋವನಿಗೆ ನಾವು ಯಜ್ಞ ಸಾಕು. ಈಗ ಕೊನೆಯ ಆಫರ್, ಎಷ್ಟು ಸೈತಾನ ಪ್ರಯತ್ನ ಮಾಡ್ತಾನೆ ನೋಡ್ರಿ. ಏನ್ ಹೇಳ್ದ ಫರೋಹನು ಮೋಶೆ, ನೀನೇನ್ ಹೇಳ್ತಾ ಇದ್ದಿ, ನಾನ್ ನಿನ್ಗೆ ಹೇಳ್ದೆ ಇಲ್ಲೇ ಮಾಡಿ ಅಂದ್ರೆ ಆಗಲ್ಲ ಅಂತ, 3 ದಿನ ಹೋಗ್ಬೇಕು ಅಂತ. ಸರಿ, 3 ದಿನ ಹೋಗ್ರಿ, ದೂರ ಹೋಗ್ಬೇಡಿ ಅಂದ್ರೆ ಇಲ್ಲ, ನಾವು 3 ದಿನದಷ್ಟು ದೂರ ಹೋಗ್ಲೇಬೇಕು ಅಂತ. ಮೂರನೇದಾಗಿ ನಾನ್ ಹೇಳ್ದೆ ನೀವು ಹೋಗ್ರಿ,
ಗಂಡಸರು ಮಾತ್ರ ಹೋಗ್ರೆ ಹೆಂಗಸರು ಮಕ್ಕಳನ್ನ ಇಲ್ಲೇ ಬಿಟ್ಟು ಹೋಗಿದ್ದೆ, ಅದನ್ನು ಸಾಧ್ಯ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಈಗ ಒಂದ್ ಕೆಲಸ ಮಾಡಿ, ಹೆಂಡತಿ ಮಕ್ಕಳು ಗಂಡಸರು ಮುದುಕರು ಅಜ್ಜಿಯರು ಎಲ್ಲರೂ ಮೂರು ದಿನ ಪ್ರಯಾಣ ಮಾಡಿಸ್ಟು ದೂರ ಹೋಗಿ ನಿಮ್ಮ ದೇವರಿಗೆ ನೀವು ಆರಾಧನೆ ಮಾಡ್ರಿ, ಆದರೆ ನಿಮ್ಮ ಕುರಿ ದನಗಳನ್ನು ಮಾತ್ರ ಇಲ್ಲಿ ಬಿಟ್ಟು ಹೋಗಿ. ನನ್ನ ಆಸ್ತಿ ನಿನ್ನ ಗಂಟು ಇರುವಲ್ಲೇ ನಿನ್ನ ಮನಸ್ಸಿರ್ತದೆ. ಇದು ಸೈತಾನಿಗೆ ಗೊತ್ತು. ಬಟ್ ಮೋಶೆ ಏನ್ ಹೇಳ್ದ ಕೇಳಿಸ್ಕೊಡ್ರಿ ನೀವು. ಅದೇ ಎಕ್ಸೋಡಸ್ ಚಾಪ್ಟರ್ 10 ವರ್ಸ್ 25 ಅಂಡ್ 26 ಏನ್ ಹೇಳ್ತಾನೆ ಮೋಶೆ ಕೇಳಿಸ್ಕೊಡಿ. ಅದಕ್ಕೆ ಮೋಶೆ, ನಮ್ಮ ದೇವರಾದ ಯೆಹೋವನಿಗೆ ನಾವು ಯಜ್ಞ ಹೋಮಗಳನ್ನು ಮಾಡುವಂತೆ ಬೇಕಾದ ಪಶುಗಳನ್ನು ಮಾತ್ರವಲ್ಲದೆ ನಮ್ಮ ಎಲ್ಲಾ ಪಶುಗಳನ್ನು ಸಹ ತೆಗೆದುಕೊಂಡು ಹೋಗುವ ಹಾಗೆ ನಮಗೆ ಅಪ್ಪಣೆ ಕೊಡಬೇಕು. ಒಂದು ಗೊರಸೆಯನ್ನಾದರೂ ನಾವು ಬಿಟ್ಟು ಹೋಗುವುದಕ್ಕಾಗದು. ಆ ಪಶುಗಳಿಂದಲೇ ನಮ್ಮ ದೇವರಾದ ಯೆಹೋವನಿಗೆ ಯಜ್ಞ ಮಾಡಬೇಕಲ್ಲವೇ? ಯಾವ ಪಶುಗಳನ್ನು ಅರ್ಪಿಸಬೇಕೋ ಅದು ನಾವು ಅಲ್ಲಿಗೆ ಸೇರುವುದಕ್ಕೆ ಮುಂಚೆ ನಮಗೆ ತಿಳಿಯದು ಅಂದನು. ಮೋಶೆ ಹೇಳ್ತಾನೆ, ಏ ಪರ್ವನೆ ಸಾಧ್ಯ ಇಲ್ಲ, ಬರೀ ಪಶುಗಳನ್ನಲ್ಲ ಅದ್ರ ಗೊರಸು, ಒಂದ್ ವೇಳೆ ಒಂದು ಕುರಿ ಕುಯ್ದ್ರೆ ಅದ್ರ ಯಾವ ಭಾಗನು ಬಿಸಾಡ, ಒಂದೇ ಒಂದು ಭಾಗ ಬಿಸಾಡೋದು ಗೊರಸು. ಐ ಆಮ್ ರೈಟ್? ಯಾಕಂದ್ರೆ ನಿಮ್ಗೆ ಗೊತ್ತಿರ್ತದೆ ಅಬ್ಬೋಟಿ ಕಲೀಜ ಗಲೀಜ ಅದೇನು ಕಲೆ ಅದೇನೇನು ಎಲ್ಲ ಎಲ್ಲಾನು ತಿಂದಾಕ್ಬಿಡ್ತಾರೆ, ಯಾವುದು ಬಿಡೋಂಗಿಲ್ಲ. ಒಂದೇ ಒಂದು ಅದರಲ್ಲಿ ಬಿಸಾಡುವಂತದ್ದು ಗೊರಸು, ಕೊನೇ ಕಾಲ ಕೆಳಗೆ ಕೊನೇ ಇರ್ತದಲ್ಲ ಗೊರಸು. ಮೋಶೆ ಹೇಳುವ ಮಾತು ಕೇಳಿಸ್ಕೊಂಡ್ರೆ ಒಬ್ಬ ಪರವನಿಗೆ, ಒಬ್ಬ ಸರ್ವಾಧಿಕಾರಿಗೆ, ನೀನ್ ಹೇಳ್ದಂಗಲ್ಲ ಅದು. ನೀನ್ ಏನ್ ಹೇಳ್ತಿದ್ದಿ, ಪುರುಷರು ಮಹಿಳೆಯರು ನಿಮ್ಮ ಸಂತಾನ ಎಲ್ಲವೂ ಮೂರು ದಿನ ಪ್ರಯಾಣ ಮಾಡುವಷ್ಟೇ ಹೋಗಿ ಅಂತ ನೀನ್ ಹೇಳ್ತಾ ಇದ್ದಿ, ಒಳ್ಳೇದೇ. ನೀನೇಳ್ತೀರಿ ಕುರಿ ದನಗಳನ್ನ ಬಿಟ್ಟು ಹೋಗುವಂತ ಸಾಧ್ಯ ಇಲ್ಲ, ಕುರಿ ದನಗಳಿರ್ಲಿ ಅದ್ರ ಗೊರಸು ಬಿದ್ದೋದ್ರು ಅದನ್ನು ಬಿಟ್ಟು ಹೋಗಲ್ಲ ನಾನು, ಎಲ್ಲವನ್ನ ತಗೊಂಡು ಹೋಗ್ತೀವಿ. ಇದು ಮೋಶೆಯ ಸವಾಲು. ಇದು ಐಗುಪ್ತವನ್ನ ಬಿಟ್ಟಂತ ರೀತಿ ಅದನ್ನ ಇಬ್ರಿಯ ಗ್ರಂಥಕರ್ತ ಬರ್ತಾನೆ ಬರೀತಾನೆ. ಯಾವ ರೀತಿಯಲ್ಲಿ ಅವನು ದೇವರು ತನಗೆ ಏನ್ ಹೇಳಿದ್ದ ಅದಕ್ಕೆ ಸಂಪೂರ್ಣವಾಗಿ ಅದನ್ನ ಸಂಪೂರ್ಣವಾಗಿ ನೆರವೇರಿಸಿದಂತ ವ್ಯಕ್ತಿ ಮೋಶೆ. ತನ್ನ ಎಲ್ಲಾ ಜನರು ತನ್ನ ಎಲ್ಲಾ ಪ್ರಾಣಿಗಳು ಎಲ್ಲದರ ಜೊತೆಯಲ್ಲಿ ಅವುಗಳ ಒಟ್ಟಿಗೆ ಐಗುಪ್ತವನ್ನ ಬಿಟ್ಟು ಹೋದನು ಮೋಶೆ. ಯಾವ ರೀತಿಯಲ್ಲೂ ಸೈತಾನ ತಂತ್ರಗಳಿಗೆ ಹೊಂದಾಣಿಕೆಗೆ ಒಪ್ಪಿಕೊಳ್ಳದೆ ನಂಬಿಕೆಯ ಧೈರ್ಯ, ನನ್ನ ಕರ್ತನು ನನ್ನ ಜೊತೆಯಲ್ಲಿದ್ದಾನೆ, ಈ ಪರವನು ನನಗೆ ಏನು ಮಾಡ್ಲಿಕ್ಕೂ ಸಾಧ್ಯತೆ ಇಲ್ಲ ಎಂಬ ಆ ನಂಬಿಕೆಯ ಧೈರ್ಯದಿಂದ ಅವನು ಆ ಜಯಿಸಿ ಅವರನ್ನ ಐಗುಪ್ತದಿಂದ ಬಿಡಿಸಿಕೊಂಡು ಹೋದದನ್ನ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಇದನ್ನ ಇಬ್ರಿಯ ಗ್ರಂಥಕರ್ತನು ಬರ್ತಾನೆ, ಅವನು ಐಗುಪ್ತವನ್ನ ಬಿಟ್ಟು ಹೋದದ್ದು ಆ ನಂಬಿಕೆಯಿಂದಲೇ. ಅಂದ್ರೆ ಅರಸನ ರೌದ್ರಕ್ಕೆ ಭಯಪಡದೆ, ಪರವನ ರೌದ್ರಕ್ಕೆ ಭಯಪಡದೆ, ಹೊಂದಾಣಿಕೆಯನ್ನ ಮಾಡಿಕೊಳ್ಳದೆ, ಕರ್ತನು ತನಗೆ ಏನ್ ಹೇಳಿದ್ದಾನೆ ಅದನ್ನ ತಪ್ಪದೆ ಸ್ಪಷ್ಟವಾಗಿ ಸತ್ಯವಾಕ್ಯಕ್ಕೆ ಸತ್ಯ ರೀತಿಯಲ್ಲಿ ವಿಧಿಯನಾಗಿ ನಡ್ಕೊಂಡು ಆ ನಂಬಿಕೆಯ ಧೈರ್ಯವನ್ನು ತೋರಿಸಿದಂತ ವ್ಯಕ್ತಿ ಮೋಶೆ. ಇವತ್ತು ನಮಗೆ ನಿಮಗೆ ಯೂದನ್ ಬರೆದ ಪತ್ರಿಕೆಯಲ್ಲಿ ಏನ್ ಬರೀತಾ ಇದ್ದಾನೆ, ನೀವು ಆ ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದಿರಿ. ಆ ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದುವಾಗ ಈ ದಿವಸ ನನ್ನ ನಿನ್ನ ಧೈರ್ಯ ಯಾವ ಮಟ್ಟದಲ್ಲಿದೆ, ಸೈತಾನ ಈ ಲೋಕದಲ್ಲಿ ಯಾವ ಸಂಗತಿಗಳಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ, ಕರ್ತನ ವಾಕ್ಯ ಹೇಳುವುದೇನು, ನಾವು ಯಾವ ಬೋಧನೆಗೆ ಒಳಗಾಗಿದ್ದೇವೆ, ಮನುಷ್ಯ ಕಲ್ಪಿತ ಬೋಧನೆಗಳು, ಮನುಷ್ಯರನ್ನು ಸ್ತುತಿ ಮಾಡುವಂತ ಬೋಧನೆಗಳು, ಮನುಷ್ಯರ ಈ ಲೋಕದಲ್ಲಿ ನಮಗೆ ಸವಲತ್ತುಗಳನ್ನು ಕೊಡುವಂತ ಬೋಧನೆಗಳು, ಈ ಲೋಕದಲ್ಲಿ ನಮ್ಮನ್ನ ಹೆಚ್ಚು ಅಪಾಯಕ್ಕೆ ಸಿಲುಕಿಸದೇ ಇರುವಂತಹ ಬೋಧನೆಗಳು, ನಮ್ಮನ್ನ ಕರ್ತನ ವಾಕ್ಯವನ್ನೇ ಧಿಕ್ಕರಿಸಿ ಈ ರೀತಿಯಾದಂತ ಹೊಂದಾಣಿಕೆಗಳಲ್ಲಿ ನಾವು ಜೀವಿಸಿ ನಾವು ಪರಲೋಕಕ್ಕೆ ಸೇರ್ತೇನೆ ಎಂಬ ಯೋಚನೆಯಿಂದ ಹೋದ್ರೆ ಯಾವ ಉಪಯೋಗ ಆಗ್ತದೆ ಅದನ್ನೇ ಇವುದನ್ನು ಬರೀತಾ ಇದ್ದಾನೆ. ಈ ಭ್ರಷ್ಟತೆ ಅನ್ನುವಂಥದ್ದು ಅದೇ, ನೀವು ಹೊಂದಾಣಿಕೆಯನ್ನು ಮಾಡ್ಕೊಳ್ತಿದ್ದೀರಿ,
ನಂಬಿಕೆಯಲ್ಲಿ ನೀವು ಅಭಿವೃದ್ಧಿ ಹೊಂದಿರಿ. ಆ ನಂಬಿಕೆ ಅನ್ನುವಂಥದ್ದು ಯಾವ ಸಂಗತಿಗಳ ಜೊತೆಯಲ್ಲೂ ಹೊಂದಾಣಿಕೆ ಮಾಡಿಕೊಳ್ಳದೆ ದೇವರು ನಮಗೆ ವಾಕ್ಯದಲ್ಲಿ ಏನ್ ಹೇಳಿದ್ದಾನೆ ಅದನ್ನ ನಂಬಿಗಸ್ತರಾಗಿ ನೆರವೇರಿಸುವಂತ ಧೈರ್ಯ ನಮ್ಮ ಹತ್ರ ಇರ್ತದೆ. ಯಾಕಂದ್ರೆ ನನ್ನ ಕರ್ತನು ನನಗೆ ವಾಗ್ದಾನ ಮಾಡಿದ್ದಾನೆ, ನನ್ನ ಕರ್ತನು ಹೇಳಿದ್ದಾನೆ, ನನ್ನ ಕರ್ತನು ನನ್ನ ಜೊತೆಯಲ್ಲಿದ್ದಾನೆ, ನನ್ನ ದೇವರ ಆತ್ಮನು ನನ್ನಲ್ಲಿದ್ದಾನೆ. ಇರುವುದರಿಂದ ನನಗೆ ಯಾವುದೇ ಭಯ ಇಲ್ಲ, ನನಗೆ ಕರ್ತನೇ ನನ್ನನ್ನು ನಡೆಸುವಾತನಾಗಿದ್ದಾನೆ ಎಂಬ ಆ ಧೈರ್ಯದಿಂದ ನಾವು ದೇವರ ಸ್ಪಷ್ಟ ವಾಕ್ಯಕ್ಕೆ ಸತ್ಯ ವಾಕ್ಯಕ್ಕೆ ಸತ್ಯವಾದ ರೀತಿಯಲ್ಲಿ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ಆತನ ಆರಿಸುವರು ಆತನ ಮಕ್ಕಳಾಗಿ ಜೀವಿಸ್ತೇವೆ. ನೀವು ದೇವರ ವಾಕ್ಯದಲ್ಲಿ ಅನೇಕ ವ್ಯಕ್ತಿಗಳನ್ನು ನೋಡ್ತೀರಿ. ಅಬ್ರಹಾಮನು ಆದಿಕಾಂಡ ಪುಸ್ತಕ ಜೆನಿಸಿಸ್ ಚಾಪ್ಟರ್ 12 ವರ್ಸ್ 1-3 ನೀವು ಓದ್ತೀರಿ. ನಿನ್ನ ಸ್ವಂತ ಮನೆ, ಸ್ವಂತ ಜನ, ತಂದೆ ತಾಯಿ, ಬಂಧು ಬಳಗ ಎಲ್ಲವನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನೋಡ್ರಿ, ಸಂಪೂರ್ಣವಾದ ಪ್ರತ್ಯೇಕಿಸುವಿಕೆ ಪ್ರತ್ಯೇಕಿಸಿಕೊಂಡು ಓದನು ನಂಬಿಕೆ ವೀರ ಎಂಬುದಾಗಿ ಆತನ ಹೆಸರನ್ನ ಪಡೆದನು. ನಂಬಿಯವರೆಲ್ಲರಿಗೂ ತಂದೆ. ಎರಡನೇದಾಗಿ ನಾವು ನೋಡ್ತೇವೆ ರೂತಳು ತನ್ನ ಸ್ವಂತ ಜನ ಮೋವಾಬ್ ದೇಶವನ್ನ ಬಿಟ್ಟು, ಅತ್ತೇ ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು, ನೀನಿರುವಲ್ಲೇ ನಾನು ಇರ್ತೇನೆ ಎಂಬುದಾಗಿ ನಂಬಿ ಬಂದು ಆಕೆಯ ಸಂತಾನದಲ್ಲಿ ಕ್ರಿಸ್ತನು ಹುಟ್ಟಿ ಬಂದನು. ಭೋಜನು ಭೋಜನ ಆ ಸಂತಾನದಲ್ಲಿ ಕ್ರಿಸ್ತನು ಹುಟ್ಟಿ ಬರುವಂತಹ ಒಂದು ಆಶೀರ್ವಾದವನ್ನು ಪಡೆದು, ಯಾಕಂದ್ರೆ ನಂಬಿಕೆ, ಧೈರ್ಯದ ನಂಬಿಕೆ. ಸಂಪೂರ್ಣವಾಗಿ ತನ್ನನ್ನು ಆ ಮೋವಾಬ್ ದೇಶದಿಂದ ಪ್ರತ್ಯೇಕಿಸಿಕೊಂಡಳು ಎಂಬುದಾಗಿ ವಾಕ್ಯದಲ್ಲಿ ಓದ್ತೇವೆ. ಒರ್ಫಳು ವಾಪಸ್ ಹೊರಟು ಹೋದಳು, ಆದ್ರೆ ರೂತಳು ಅದನ್ನು ಬಿಟ್ಟು ಬರುವ ಮೂಲಕವಾಗಿ ಆಶೀರ್ವಾದವನ್ನು ಹೊಂದಿತ್ತು ಎಂಬುದಾಗಿ ಓದ್ತೇವೆ. ಫಸ್ಟ್ ಸಾಮ್ಯುವೆಲ್ ಚಾಪ್ಟರ್ 2:30 ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸ್ತೇನೆ. ಈ ದಿವಸ ನಿನಗೆ ಯಾರ ಸನ್ಮಾನ ಬೇಕು? ಈ ಲೋಕದ ಜನರು ನಿನ್ನನ್ನು ಮೆಚ್ಚುವಂತ ಈ ಬೋಧನೆಗಳು, ಆಚರಣೆಗಳು, ಈ ಲೋಕದ ಹೊಂದಾಣಿಕೆ ಜೀವಿತ ಬೇಕು, ಇಲ್ಲವೇ ಕರ್ತನು ಕೊಡುವ ಸನ್ಮಾನ? ಕರ್ತನ ಮೇಲೆ ನಂಬಿಕೆ ಇಟ್ಟು, ಕರ್ತನ ವಾಕ್ಯವನ್ನ ಮೇಲೆ ನಂಬಿಕೆ ಇಟ್ಟು, ಈ ಲೋಕದ ಮನುಷ್ಯರಿಗೆ ಭಯಪಡದೆ, ಮನುಷ್ಯರ ಸಂಗತಿಗಳಿಗೆ ಭಯಪಡದೆ, ಈ ಲೋಕ ಗರ್ಜಿಸುವಂತ ಈ ಲೋಕ ಸೈತಾನನ ಗರ್ಜನೆಗೆ ಭಯಪಡದೆ ನಂಬಿಗಸ್ತರಾಗಿ ನಾವು ಈ ಲೋಕ ಯಾತ್ರೆಯನ್ನು ಮುಗಿಸಿ ನಿತ್ಯ ಜೀವವನ್ನು ನಾವು ಸೇರ್ಬೇಕೇ ಆಗಿದೆ ಅಲ್ವೇ? ಮೋಶೆ ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತವನ್ನ ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ, ದೇವರು ಹೇಳಿದಂತ ರೀತಿಯಲ್ಲಿ. ಎಲ್ಲರೂ 3 ದಿನ ಪ್ರಯಾಣ ಮಾಡುವಷ್ಟು ದೂರ ತಮ್ಮ ಎಲ್ಲಾ ಆಸ್ತಿಗಳನ್ನ ಪಡ್ಕೊಂಡು ಅವರು ಶಾಶ್ವತವಾಗಿ 3 ದಿನ ಪ್ರಯಾಣ ಅಲ್ಲ, ಅವರು ಕಾನಾನ್ ದೇಶಕ್ಕೆ ಪ್ರಯಾಣ ಬೆಳೆಸಿಬಿಟ್ರು. ಯಾಕಂದ್ರೆ ಮೋಶೆ ಯಾವುದೇ ವಿಚಾರದಲ್ಲಿ ಭಯಪಡದೆ ದೇವರು ಹೇಳಿದಂತೆ ಅವರನ್ನ ಬಿಡಿಸಿ ಐಗುಪ್ತವನ್ನ ಬಿಟ್ಟಿದ್ರಿಂದ ಅವರು ಕಾನಾನ್ ದೇಶಕ್ಕೆ ಪ್ರಯಾಣ ಬೆಳೆಸಿದ್ರು. ಈ ರೀತಿಯಾದ ನಂಬಿಕೆ, ನಂಬಿಕೆ ಧೈರ್ಯದಿಂದ ಕೂಡಿದ ನಂಬಿಕೆ. ಎಲ್ಲಿ ನಂಬಿಕೆ ಇದೆ ಅಲ್ಲಿ ಧೈರ್ಯ ಇರ್ತದೆ, ಎಲ್ಲಿ ನಂಬಿಕೆ ಇರ್ತದೆ ಅಲ್ಲಿ ಹೊಂದಾಣಿಕೆ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಕರ್ತನ ಏನ್ ಹೇಳ್ತಾನೆ ಅದನ್ನು ನಾವು ಮಾಡುವರಾಗಿರ್ತೇವೆ. ಆ ರೀತಿ ನಾವು ಮಾಡ್ಲಿಕ್ಕೆ ಆಗುವಂತೆ ಕರ್ತನ ನಮ್ಮನ್ನ ನಡೆಸಿ. ಮುಂದಿನ ವಾರ ಮತ್ತೊಂದು ನಂಬಿಕೆಯ ಮತ್ತೊಂದು ಸ್ವರೂಪವನ್ನ ನಾನು ಮತ್ತೊಬ್ಬ ವ್ಯಕ್ತಿಯನ್ನ ತಗೊಂಡು ನಿಮಗೆ ತಿಳಿಸ್ತೇನೆ. ದೇವರು ತಾನೆ ಈ ವಾಕ್ಯಗಳು ನಮ್ಗೆ ಆಶ್ವಸಿಸಲಿ. ಕರ್ತನ ನಾಮ ಸ್ತೋತ್ರವಾಗ್ಲಿ. ಆಮೇಲೆ.